नमो नमो विघ्नराज नमो नमो विघ्नराज नमो 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 विघ्नराज ओ नमो नमो विघ्नराज नमो नमो विघ्नराज ओ नमो नमो विघ्नराज स्वरमणि वंदित देव वर भक्त जनावन पावा सुरमणि वंदित देव वर भक्त जनावन पाव शिव शंभ पुत्र निकाय अमर वंदित आदि पूजित अमर वंदित नमो नमो विघ्नराज ओ नमो नमो विघ्नराज नमो नमो विघ्नराज ओम नमो नमो विघ्नराज ओम नमो नमो विघ्नराज श्री बसवेश्वर स्वामी कृपा पोषित नाटक मंडली के श्री श्री बसवेश्वर स्वामी कृपा पोषित नाटक मंडली के श्री श्री बसवेश्वर स्वामी कृपा पोषित नाटक मंडली के जय जय पार्वती पते हर हर महादेव जयाय रुद्राय नीलकंठाय शंभवे अमृतेजाय शर्वाय श्रीमं महादेवाय नमः जगदीश मां पाहि परमेश्वर गौरीशा जय जय जगदीश नारायण ग्रहदलि प्रतमने पूर्ण प्रकाशने दलि प्रथमने पूर्ण प्रकाशने हे सूर्यदेवने साष्टांग वंदने हे सूर्यदेवने साष्टांग वंदने जय जय जगदीश स्वरूपने शशिकलांकने हे चंद्रदेवने साष्टांग वंदने हे चंद्रदेवने साष्टांग वंदने जय जय जगदीश अंगारकने भूमि कुमारने मंगल देवने साष्टांग वंदने
ने साष्टांग वंदने जय जय जगदीशा तारे यारा प्रेम कुमार ने चंद्र तारे यारा प्रेम कुमार ने हे बुध देव ने साष्टांग वंदने हे बुध देव ने साष्टांग वंदने जय जय जगदीशा संजाताने श्रद्धा देविया गर्भ संजाताने हे गुरुदेव ने साष्टांग वंदने हे गुरुदेव ने साष्टांग वंदने जय जय जगदीशा विक्रम विजयने विक्रम विजयने विप्रश्रेष्ठने विक्रम विजयने विप्रश्रेष्ठने हे शुक्रदेव ने साष्टांग वंदने हे शुक्रदेव ने साष्टांग वंदने जय जय जगदीशा परिवृत असम वैभवने उपग्रह परिवृत असम वैभवने हे शनिदेव ने साष्टांग वंदने हे शनिदेव ने साष्टांग वंदने जय जय जगदीशा अष्टम नवम रे सिंहिक तनय रे अष्टम नवम रे सिंहिक तनय रे राहु केतु साष्टांग वंदने जय जय जगदीशा मां पाहि परमेश्वरा गौरीशा जय जय जगदीशा ನಾರಾಯಣ ನಾರಾಯಣ ಪರಮಾತ್ಮ ನಿನ್ನ ಮಹಿಮೆಯು ಅದ್ಭುತವಾದದ್ದು ಕಪಟ ನಾಟಕ ಸೂತ್ರಧಾರಿಯಾದ ನೀನು ಭಕ್ತರ ಮನಸ್ಸಿನಂತೆಯೇ ಕುಣಿಯುತ್ತಿರುವೆ ಮೊದಲೇ ಭಕ್ತರ ಅಧೀನಕ್ಕೆ ಸಿಲುಕಿ ಭಕ್ತ ಪರಾಧೀನ ನೆನೆಸಿಕೊಂಡಿರುವೆ ಭಕ್ತರು ಕೋರಿದ ವರಗಳನ್ನು ಕೊಟ್ಟು ಅವರ ಇಷ್ಟಾರ್ಥದಂತೆ ನೀನು ಹುಚ್ಚನಂತೆ ಕುಣಿಯುವೆ ದೇವ ನೀನೇ ಹೀಗಾದ ಮೇಲೆ ನಾನೇಕೆ ಸುಮ್ಮನಿರಬೇಕು ಇದು ಈಗಲೇ ಭೂಸ್ವರ್ಗ ಪಟ್ಟಣಕ್ಕೆ ಹೋಗುವೆನು ಅಲ್ಲಿ ನನ್ನ ಚಮತ್ಕಾರವನ್ನು ತೋರಿಸುವೆನು ಭೂಸ್ವರ್ಗ ಪಟ್ಟಣದ ದೊರೆ ದಕ್ಷ ಬ್ರಹ್ಮ ನಾನೇ ತ್ರಿಜಗಾಧೀಶ್ವರ ದಕ್ಷ ಪ್ರಜೇಶ್ವರ ಎಂದು ಅಮ್ಮಿನಿಂದ ಮೆರೆಯುತ್ತಿರುವನು ಮೆರೆಯಿರಿ ಬ್ರಹ್ಮದೇವನ ಎಬ್ಬೆರಳಿನಿಂದ ಜನಿಸಿರುವ ಆ ದಕ್ಷ ಬ್ರಹ್ಮನು ಪರಮೇಶ್ವರನಿಂದ ಅನೇಕ ವರಗಳನ್ನು ಪಡೆದು 101 ಜನ ಹೆಣ್ಣು ಮಕ್ಕಳನ್ನು ಪಡೆದು ತ್ರಿಮೂರ್ತಿಗಳಾದಿಯಾಗಿ ಸಮಸ್ತ ದೇವತೆಗಳಿಗೂ
ಮಕ್ಕಳನ್ನು ಕೊಟ್ಟು ಅಳಿಯಂದರನ್ನಾಗಿ ಮಾಡಿಕೊಂಡಿರುವನು. ಅಳಿಯಂದರನ್ನಾಗಿ ಮಾಡಿಕೊಂಡು ತ್ರಿಜಗಾದೀಶ್ವರ ನಾನೇ, ತ್ರಿಮೂರ್ತಿಗಳಿಗಿಂತ ಅಧಿಕನು ನಾನೇ ಎಂದು ಅಹಂಕಾರದಿಂದ ನೆರೆಯುತ್ತಿರುವನು. ನೆರೆಯಲಿ, ಅಮ್ಮಿನಿಂದ ಮೆರೆದ ಬ್ರಹ್ಮದೇವನ ಒಂದು ಶಿರಸ್ಸೇ ಆ ಪರಮೇಶ್ವರನಿಂದ ಹತವಾಯಿತು. ಹೀಗಿರುವ ಅಲ್ಲಿ ಇದನ್ನು ತಿಳಿದೂ ತಿಳಿದು ಅಹಂಕಾರದಿಂದ ನೆರೆಯುತ್ತಿರುವನು. ನೆರೆಯಲಿ, ನಾನು ಈಗಲೇ ಅಲ್ಲಿಗೆ ಹೋಗಿ ಅವನ ಅಹಂಕಾರದ ಉಚ್ಚು ಕುಣಿತಕ್ಕೆ ಮಸ್ತಟ್ಟು ಉಚ್ಚು ಹತ್ತಿಸಿ ಅವನ ಅಹಂಕಾರವನ್ನು ಮುರಿಯಲು ಎಷ್ಟು ಬೇಕೋ ಅಷ್ಟು ಮಾಡುವೆನು. ನಾರಾಯಣ ನಾರಾಯಣ ಪಾಲಯ ತೇಜೋ ನಿಲಯ ಮಾಧವ, ಪಾಲಯ ತೇಜೋ ನಿಲಯ ಆ ಭಾನು ಸುಧಾಕರ ವಾಸುರ ನಯನ ಪಾಪ ವಿಸುರವರ ಪಾಪ ವಿಸುರ ನಾರಾಯಣ, ಪಾಪ ವಿಸುರವರ ಪಾಪ ವಿಸುರ ಪಾಲಯ ತೇಜೋ ನಿಲಯ ಮಾಧವ, ಪಾಲಯ ತೇಜೋ ನಿಲಯ ಆ ನಾರಾಯಣ ನಾರಾಯಣ. ಶ್ರೀವನಿತ ಮಣೆ ಸೇವಿತ ಪಾದ ಶ್ರೀವನಿತ ಮಣೆ ಸೇವಿತ ಪಾದ ಪಿತ ಜನ ಪಾಲನ ಗನ ಮಹಿಮ ಜನ ಪಾಲನ ಗನ ಮಹಿಮ ಪಾಲಯ ತೇಜೋ ನಿಲಯ ಮಾಧವ, ಪಾಲಯ ತೇಜೋ ನಿಲಯ ಆ ನಾರಾಯಣ ನಾರಾಯಣ. ಧೈರ್ಯಾಧ್ಯಕ್ಷ ಜೈ ಬಲ್ಲಾಳ ಜೈ ಬಲ್ಲಾಳ ಜೈ ಮಹಾಬಲ ಜೈ ಬಲ್ಲಾಳ ಜೈ ಬಲ್ಲಾಳ ಜೈ ಮಹಾಬಲ ಬಲ ಜೈ ಮಹಾಬಲ ಜೈ ಮಹಾಬಲ ಬಲ ಧೀರ ಧೀರ ದಕ್ಷ ಬ್ರಹ್ಮ ಜೈ ಮಹಾಬಲ ಬಲ ಜೈ ಮಹಾಬಲ ಬಲ ಧೀರ ಧೀರ ದಕ್ಷ ಪ್ರಭು ಜೈ ಮಹಾ ಜೈ ಬಲ ಜೈ ಮಹಾಬಲ ಬಲ ಜೈ ಮಹಾಬಲ ಬಲ ಜೈ ಮಹಾಬಲ ಬಲ ವೀರ ಧೀರ ದಕ್ಷ ಬ್ರಹ್ಮ ಜೈ ಮಹಾಬಲ ವೀರ ಧೀರ ದಕ್ಷ ಬ್ರಹ್ಮ ಜೈ ಮಹಾಬಲ ಬಲ ಜೈ ಮಹಾಬಲ ಬಲ ಜೈ ಬಲ ಜೈ ಬಲ ಜೈ ಮಹಾಬಲ ಬಲ ಜೈ ಮಹಾಬಲ ಬಲ ಜೈ ಮಹಾಬಲ ಬಲ ಶ್ರೀ ಶ್ರೀ ಶ್ರೀಶ್ವರ ಈ ರಕ್ತ ಸಿಂಹಾಸನದ ಮೇಲೆ ಕುಳಿತಿರುವ ದಕ್ಷ ಪ್ರಜೇಶ್ವರನಿಗೆ ಬಹುಬರ ಬಹುಬರ ಬಹುಬರ. ಭೇಷ್, ಬಹಳ ಚೆನ್ನಾಗಿ ಉಗುಳಿದಿರಿ. ನಿಮ್ಮ ನಿಮ್ಮ ಪೀಠಗಳಲ್ಲಿ ನೀವು ಕುಳಿತುಕೊಳ್ಳಿ. ಮಹಾಪ್ರಭು ಜಗದತ್ಯದ್ಭುತ ಮನ್ಮಂತರ ಸಕಲ ದೇವತೆಗಳಿಂದೊಡಗೂಡಿ ಮೆರೆಯು ತೀರ್ಥ ರಾಜೇಶ್ವರ ದಕ್ಷ ಬ್ರಹ್ಮ ಪ್ರಚಂಡ ಘೋರ್ದಂಡ ಬಲಮಂಡಿತನಾಗಿ ದಕ್ಷ ಬ್ರಹ್ಮ ಪ್ರಚಂಡ ಘೋರ್ದಂಡ ಬಲಮಂಡಿತನಾಗಿ ಅದೋರು ಸಾಟಿ ಸರೋಜನನ ವರಂ ಪಡೆದು ಸುರಾವಳಿಯ ಗೆಲ್ವೆ
ಜನನ ವರಂ ಪಡೆದು ಸುರಾವಳಿಯ ಗೆಲ್ವೆ ಸುರಾವಳಿಯ ಗೆಲ್ವೆ ಸುರಾವಳಿಯ ಗೆಲ್ವೆ ನರರೊಳಗೆ ಸುರರೊಳಗೆ ಅದೋರಿಗರು ಕಾಣೆ ನರರೊಳಗೆ ಸುರರೊಳಗೆ ಅದೋರಿಗರು ಕಾಣೆ ಅದೋರಿಗರು ದರೋದೊಳಗೆ ಎನಗೆ ಸರಿ ಸಮಾನರು ಅಂದ್ರೆ ಅದೋರಿಗರು ದರೋದೊಳಗೆ ಎನಗೆ ಸರಿ ಸಮಾನರು ಎನಗೆ ಸರಿ ಸಮಾನರು ಎನಗೆ ಸರಿ ಸಮಾನರು ಸರೋಜನನ ವರಂ ಪಡೆದು ಸುರಾವಳಿಯ ಗೆಲ್ವೆ ಸುರಾವಳಿಯ ಗೆಲ್ವೆ ಸುರಾವಳಿಯ ಗೆಲ್ವೆ 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 ಮಂತ್ರಿ ಮಹಾಪ್ರಭು ಈ ದಿನ ನನ್ನ ಮನಸ್ಸು ಬಹಳ ಸಂತೋಷವಾಗಿರುವುದು ಮಹಾಪ್ರಭು ಮಂತ್ರಿ ಶೇಖರ ತಂತ್ರ ಪಾಲಕನೆ ಬೆಲ್ಲರೆಯೋ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೆ ಮಂತ್ರಿ ಕಾಲ ಕಾಲಗೆ ಹೊಡೆದಳು ಬೀಳುತ್ತೆ ಕಾಲ ಕಾಲಗೆ ಹೊಡೆದಳು ಬೀಳುತ್ತೆ ಬೆಳಗುತ್ತೆಲ್ಲ ಸೌಖ್ಯ ಬೆಳಗು ಪ್ರಜೆಗಳೆಲ್ಲ ಸೌಖ್ಯದಿ ನಳಿನ ನೋಭನ ಸ್ಮರಣೆಯಲ್ಲಿ ನಾನಾಭನ ಸ್ಮರಣೆ ಕಾಲ ಬರಿತು ಫಲಿಸು ಕಾಲ ಬರಿತು ಫಲಿಸು ತೇಮರೆ ಮಂತ್ರಿ ಶೇಖರ ತಂತ್ರ ಪಾಲಕನೆ ಬೇಡರೆ ಜೋ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೆ ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರಿ ಅದನ್ನು ತಿಳಿಸುವಂತನಾಗು ಅಪ್ಪಣ ಮಹಾಪ್ರಭು 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 ಸಮಾನರಾರೋದರೆಯಲ್ಲ ಭಾರತ ಮೆರದು ಧೀರರ ತರದು ಮಹಾಪ್ರಭು ಭಾರತ ಮೆರದು ಧೀರರ ತರದು ಶೂರರ ಮದವನು ಮುರಿವೆನ ಶೂರರ ಮದವನು ಮುರಿವೆನ ಸಮಾನರ ರೋದರು ಬಲ ಬಲ ಸಮಾನರ ರೋದರು ಬಲ ಬಲ ಹಡಿಯಳು ಮೆಟ್ಟಿ ಪುಡಿ ಪುಡಿ ಹುಟ್ಟಿ ಮಹಾಪ್ರಭು ಹಡಿಯಳು ಮೆಟ್ಟಿ ಪುಡಿ ಪುಡಿ ಹುಟ್ಟಿ ವೀರ ಧೀರರ ಕಾರ್ಯ ಧೀರರ ವೀರ ಧೀರರ ಕಾರ್ಯ ಧೀರರ ಸಮಾನರ ರೋದರು ಬಲ ಬಲ ಸಮಾನರ ರೋದರು ಬಲ ಬಲ ಭಾರತ ಜನಗಳ ಬರಿ ನುಡಿಯಂತೆ ಮಹಾಪ್ರಭು ಭಾರತ ಜನಗಳ ಬರಿ ನುಡಿಯಂತೆ ಶೌರ್ಯವನ ತೋರುವೆನು ಶೌರ್ಯವನ ತೋರುವೆನ ಸಮಾನರ ರೋದರು ಬಲ ಬಲ ಸಮಾನರ ರೋದರು ಬಲ ಬಲ ಮಹಾಪ್ರಭು ಮಂತ್ರಿ ತಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಫಲಿಸಿ ಪ್ರಜೆಗಳೆಲ್ಲರೂ ದೈವ ಭಕ್ತಿ ವಿತರಣಿಸಿಕೊಳ್ಳದೆ ಮೀರಿ ನಡೆಯುವರು ಯಾರಲ್ಲ ಮಹಾಪ್ರಭು ಬೇಷ್ ಬಹಳ ಸಂತೋಷವಾಯಿತು ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ ಅಪ್ಪಣ ಮಹಾಪ್ರಭು ಸೈನ್ಯಾಧ್ಯಕ್ಷ ಮಹಾಪ್ರಭು ಸೈನ್ಯಾಧಿಪ ಸೈನ್ಯ ವ್ಯಕ್ತಿ ಸೈನ್ಯಾಧಿಪ ಸೈನ್ಯಾಧ್ಯಕ್ಷ ಮಹಾಪ್ರಭು ಸೈನ್ಯಾಧಿಪ ಸೈನ್ಯ ವ್ಯಕ್ತಿ ಸೈನ್ಯಾಧಿಪ ಚತುರಾಜರಮಗೆ ಚತುರಾಜರಮಗೆ ತಪ್ಪದೇಯ ತಪ್ಪದೇ ತಂದು ತಪ್ಪದೇ ತಂದು ಒಪ್ಪಿಸು ತಲಿಗರೆ ಸೈನ್ಯಾಧಿಪ ಸೈನ್ಯವಂತೆ ಪೋದೈ ಸೈನ್ಯಾಧಿಪ ಆ
ಸೈನ್ಯಾಧ್ಯಕ್ಷ ಮಹಾಪ್ರಭು, ನಮ್ಮ ಸೈನ್ಯದ ಆಡಳಿತವು ಯಾವ ರೀತಿಯಲ್ಲಿ ಇರುವುದು ಅದನ್ನು ತಿಳಿಸುವಂತನಾಗು. ವಿಜ್ಞಾಪಿಸೋಣ ಮಹಾಪ್ರಭು. ಜೈಸುವೇ ಜಗದೀಗಲಿ, ಜೈಸುವೇ ಜಗದೀಗಲಿ, ಸುರಕುಲೇಶ ವಿನಾಶ ತೊಳಿಗಲೇ, ಜೈಸುವೇ ಜಗದೀಗಲಿ, ರುದಾಳಿ ಪ್ರಧಾನ ಪುರಂದರ ಮಹಾಪ್ರಭು ಭೂತಾಳಿ ಪ್ರಧಾನ ಪುರಂದರ, ಕಡಲದಿ ಕಂಡ ತುವೆ ಕರಲದಿ ಕಂಡ ತುವೆ, ಬಲ ಬಲ ಜೈಸುವೆ ಜಗದಿ ಸುರಮುಲೇಶ ವಿನಾಶಿ, ಜೈಸುವೆ ಜಗದಿ ಮಹಾಪ್ರಭು ಸೈನ್ಯಾಧ್ಯಕ್ಷ, ಜೈಸುವೆ ಜಗದಿ ಸುರಮುಲೇಶ ವಿನಾಶಿ, ಜೈಸುವೆ ಜಗದಿ ರುದಾಳಿ ಪ್ರಧಾನ ಪುರಂದರ, ಕರಳದಿ ಕಣದುವೆ ಕರಳದಿ ಕಣದುವೆ, ಜೈಸುವೆ ಜಗದೀಶ ಮಹಾಪ್ರಭು ಸೈನ್ಯಾಧ್ಯಕ್ಷ. ನಮ್ಮ ರಾಜ್ಯದಲ್ಲಿ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸಿದವರನ್ನು ಶಿಕ್ಷಿಸುವುದಲ್ಲದೆ ಮೀರಿ ಬಂದ ಶತ್ರುಗಳನ್ನು ವೃಂದವನ್ ಕಂಡಾಡಿ ಉಳಿದವರಿಗೆ ತಮಗೆ ಶರಣಾಗತರಾಗಿ ಮಾಡುವ ಮಹಾಪ್ರಭು. ಹೇ, ಬಹಳ ಸಂತೋಷವಾಯಿತು. ಇದಲ್ಲವೇ ಇದಲ್ಲವೇ ನಿಮ್ಮಂತಹ ಸೈನ್ಯಾಧ್ಯಕ್ಷರು ಮಂತ್ರಿ ಮಂತ್ರಿ ನಮ್ಮ ಆಸ್ಥಾನದಲ್ಲಿರುವಾಗ ನಮಗೆ ಯಾವ ಕುಂದು ಕೊರತೆ ತಾನೆ ಬಂದ? ನಿಮ್ಮ ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಮಂತ್ರಿ ಮಹಾಪ್ರಭು ದುರದೋಳ್ ಮೃಡನೊಂದೆಚ್ಚಿಸಿದೆ. ಮಂತ್ರಿ ಮಹಾಪ್ರಭು ದುರದೋಳ್ ಮೃಡನೊಂದೆಚ್ಚಿಸಿದೆ. ಧರೆಯೊಳಗಿಂತು ವರಗಳಂ ಪಡೆದೆ, ಬರದೋಳ್ ಹರಿಕರರಂ ಮೆಚ್ಚಿಸಿದೆ, ಬರದೋಳ್ ಹರಿಹರರಂ ಮೆಚ್ಚಿಸಿದೆ, ಸಮೋಹಕ್ಕೆಲ್ಲ ಸುತಯರನ್ನಿತ್ತು ಕನ್ಯಾದಾನವಂಗೈದೆ ಈ ಜಗದೀ, ಮಹಾಪ್ರಭು ಆಯುಷದ ಸಂಶಯವೇನಿದೆ? ಇಲ್ಲ ಇಲ್ಲ, ಈ ಧರೆಯೊಳಗೆ ಶ್ರೀ ಜಗಾದೀಶ್ವರನೆನಿಸಿಕೊಂಡು ಅಘೋರ ತಪಸ್ಸುಗಳನ್ನು ಮಾಡಿ ಸುಗುಣಾದಿ ಹರಿಹರರಂ ಮೆಚ್ಚಿಸಿದನು. ಸುರ ಸಮೂಹಕ್ಕೆಲ್ಲ ಸುತೆಯರನ್ನಿತ್ತು ಕನ್ಯಾದಾನವನ್ನು ಗೈದಿರುವ ನಾನಲ್ಲವೇ ಈ ತ್ರಿಭುವನದೊಳಗೆ ಶ್ರೀ ಜಗಾದೀಶ್ವರ ದಕ್ಷ ಪ್ರಜೇಶ್ವರ. ಈಗಿರುವಲ್ಲಿ ನಾನಲ್ಲವೇ ಈ ಧರೆಯೊಳಗೆ ವೈಭವಶಾಲಿ. ಮಹಾಪ್ರಭು ನಾರದ ಮಹಾರ್ಷಿಗಳು ಬರುತ್ತಿರುವರು. ಏನು, ನನ್ನ ಸೋದರನಾದ ನಾರದರು ಬರುತ್ತಿರುವರಿ? ಬರಲಿ, ಬಹಳ ಸಂತೋಷ. ಅಪ್ಪಣ ಮಹಾಪ್ರಭು. ಪಾಹಿ ಕಮಲ ರಮಣಾಶೋರೆ, ಪಾಹಿ ಕಮಲ ರಮಣಾಶೋರೆ, ಪರಹಿತ ದೇವ ಪರಮ ಪುರುಷ ಪರಹಿತ ದೇವ ಪರಮ ಪುರುಷ ನಾರದ ಮಹಾಮುನಿಗಳಿಗೆ ನಮಸ್ಕರಿಸುವೆನು.
ಸುಖೀಭವ ಸುಖೀಭವ ದಕ್ಷ ಭೂಪೇಂದ್ರ ಸುಖೀ ನಾರದರೇ ದಕ್ಷ ಭೂಪೇಂದ್ರ ಬನ್ನಿ ಈ ಪೀಠವನ್ನು ಅಲಂಕರಿಸಿ ಆಗಬಹುದು ದಕ್ಷ ಭೂಪೇಂದ್ರ ಕುಶಲವೇ ನಾರದರೇ ತಮ್ಮ ಆಶೀರ್ವಾದದಿಂದ ನಾನು ಕುಶಲದಿಂದಲೇ ಇರುವೆನು ಆದರೆ ತ್ರಿಲೋಕವನ್ನು ಸಂಚರಿಸುವ ತಾವುಗಳು ಬಹಳ ಬೇಸತ್ತಿ ಬಂದಿರುವಂತೆ ಕಾಣುತ್ತಿದೆ ಆಹಾ ಸ್ವಲ್ಪ ಸಮಯ ಇಲ್ಲಿ ಕುಳಿತು ನಮ್ಮ ರಾಜನರ್ತಕಿಯರನ್ನ ಆಸ್ಥಾನವನ್ನು ನಮ್ಮ ಆಸ್ಥಾನದಲ್ಲಿರುವ ರಾಜನರ್ತಕಿಯರನ್ನ ನೋಡಿ ಆನಂದವನ್ನು ಪಡಿ ಯಾವರಲ್ಲಿ ನಮ್ಮ ರಾಜನರ್ತಕಿಯರನ್ನು ಬರಮಾಡಿ ಬಾಳಿನ ರಸಮಯ ಸಮಯವಿದೆ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನ ಸುದೆ ಇದುವೇ ಗಂಧರ್ವ ಗಾನ ಸುದೆ ಬಾಳಿನ ರಸಮಯ ಸಮಯವಿದೆ ಸಮಯ ಸಮಯವಿದೆ ಇದುವೆ ಗಂಧರ್ವ ಗಾನ ಸುದೆ ಬಾಳಿನ ರಸಮಯ ಸಮಯವಿದೆ
ಸುರ ಸಂಗೀತವ ಆಡಿ ಸತ್ತ ಸ್ವರ ಸಂಯೋಜನೆ ಮಾಡಿ ಸುರ ಸಂಗೀತವ ಆಡಿ ಸತ್ತ ಸ್ವರ ಸಂಯೋಜನೆ ಮಾಡಿ ಸುತಿರಾದ ಕಾಳ ನಯವೆಲ್ಲ ಕೂಡಿ ಸುತಿರಾಗದಾಳ ಲಯವೆಲ್ಲ ಕೂಡಿ ನಾದಧಿ ಮೋದಧಿ ಮೈಮನ ಮರೆಸುವ ಧರಿ ಮೋ ಧರಿ ಮೈ ಮನ ಮರೆಸುವ ನೋದರಿ ಮೋದರಿ ಮೈವನ ಮರೆಸುವ ನರಿ ಧರಿ ಮನ ನಾದರಿ ಮೋದರಿ ಮೈಮನ ಮರೆಸುವ ನರಿ ಮೋ ಧರಿ ಮೈ ಮನ ಮರೆಸುವ ಶೃಂಗಾರ ನಲ್ಲದ ಮನೆಯ ಮಂಜೂರ ಮಧುರ ಯುಗವ ಬೆರೆತೋ ಮರೆತೋ ಶೃಂಗಾರ ನಲ್ಲದ ಮನೆಯ ಮಂಜೂರ ಮಧುರ ಯುಗ ಬೆರೆತೋ ಮರೆತೋ ಸರಸದಳು ವಿನೋದದಳು ವಿರಾಜಿಸುವ ಸರಸದಳು ವಿನೋದದಳು ವಿರಾಜಿಸುವ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ ಥಾಮ್ ಕುದಕ ಚೆಣ್ಣು ಥಾಮ್ ಕುದಕ ಚೆಣು ಭೀಮ್ ಕುದಕ ಚೆಣು ಥಾಮ್ ಕುದಕ ಚೆಣು ತಕ ಜನತ ಥಾಮ್ ಕುದಕ ಜನು ಧೀಮ್ ಕುದಕ ಜನು ಥಾಮ್ ಕುದಕ ಜನು ತಕ ಜನತ ಥಾಮ್ ತದ ಗಿಡ ತಗಿಡ ತಗಿಡ ಧೀಮ್ ತದ ಗಿಡ ತಗಿಡ ತಗಿಡ ಥಾಮ್ ತದ ಗಿಡ ತಗಿಡ ತಗಿಡ ಧೀಮ್ ತದ ಗಿಡ ತಗಿಡ 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 ಧೀಮ್ 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 ಥಾಮ್ ತದ ಗಿಡ ತಗಿಡ ಧೀಮ್ ತದ ಗಿಡ ತಗಿಡ ಥಾಮ್ ತದ ಗಿಡ ತಗಿಡ ಧೀಮ್ ತದ ಗಿಡ ತಗಿಡ ಥಾಮ್ ತದ ಗಿಡ ತಗಿಡ ತಗಿಡ ಧೀಮ್ ತದ ಗಿಡ ತಗಿಡ ತಗಿಡ ಥಾಮ್ ತದ ಗಿಡ ತಗಿಡ 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 ಧೀಮ್ 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 ತಕದಗಿದ 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 ತಿಕ್ಕಿದೋ ತಕದಗಿದ 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 ತಿಕ್ಕಿದೋ
గంధర్వగానసుదే పాళిన రసమయ పాళిన రసమయ సమయమిదే నారద మహాముని దక్ష భూపేంద్ర ఏగిరువుదు నమ్మ ఆస్థానద నర్తన మహేంద్రన సభెగింతలు నమ్మ సభేను కడిమి ఇల్లవల్లవే ಭೂಪೇಂದ್ರ ಬಹಳ ಸೊಗಸಾಗಿದೆ ನಾರದರಿ ಬೇಳು ನಾರದ ಇಲ್ಲೆಯೋ ಸಂಚಾರಿ ಬೇಳು ನಾರದ ಬೇಳು ನಾರದ ಇಳೆಯೋ ಸಂಚಾರಿ ಬೇಳು ನಾರದ ಯಾವ ಯಾವ ದೇಶ ಏನು ವರ್ತಮಾನ ಯಾವ ಯಾವ ದೇಶ ಏನು ವರ್ತಮಾನ ಮರೇ ಮಾಚದಿಂದು ಮರೇ ಮಾಚದಿಂದು ಅರಹು ಎನ್ನೊಳಿಯ ಬೇಡು ನಾರದ ಇಳೆಯೋ ಸಂಚಾರಿ ಬೇಡು ನಾರದ ನಾರದರಿ ದಕ್ಷ ಭೂಪೇಂದ್ರ ನೀವು ಯಾವ ಯಾವ ದೇಶದಲ್ಲಿ ಸಂಚರಿಸಿ ಬಂದಿರುವಿರಿ ಅಲ್ಲಿ ಏನಾದರೂ ವಿಶೇಷ ಸಂಗತಿಗಳಿದ್ದರೆ ಈ ದಕ್ಷ ಪ್ರಜೇಶ್ವರೊಡನೆ ತಿಳಿಸಬಾರದೆ ನಾರದರಿ ನಾರದ ಮಹರ್ಷಿರೇ ಈ ಸಮಯದಲ್ಲಿ ಸಂಶಯ ಬೇಕೆ ಸಂಶಯ ಬೇಕೆಂದರೆ ನಾನಾದರೂ ಅತಳ ವಿತಳ ಸುತಳ ತಳಾತಳ ಮಹಾತಳ ಪಾತಾಳ ಭೂಲೋಕ ಭೂರ್ಲೋಕ ಸತ್ಯಲೋಕ ಮುಂತಾದ ಸಮಸ್ತ ಲೋಕಗಳನ್ನು ಸಂಚರ ಮಾಡಿಕೊಂಡು ಬಂದೆ ಆದರೆ ಎಲ್ಲಿಯೂ ಇಂತಹ ವೈಭವ ಕಾಣಲಿಲ್ಲವಲ್ಲದ ಶುಭಪೇಂದ್ರ ಏನು ವೈಭವ ಏನು ವಿಜೃಂಭಣೆ ಎಂತಹ ಪರಾಕ್ರಮ ದಕ್ಷ ಭೂಪೇಂದ್ರ ತ್ರಿಲೋಕಂಗಳಂ ಸಂಚರಿಸಿದೆನೋ ನಾರದರೇ ತ್ರಿಲೋಕಂಗಳಂ ಸಂಚರಿಸಿದೆನೋ ಇಳೆಯೋ ನಿನ್ನ ಸರಿಪೋಲ್ವರುಂಟೆ ಸ್ವಯಂಭೂ ಮೊದೋಳ್ ದಕ್ಷ ತ್ರಿಜಗ ದಕ್ಷನೆಂದೆನಿಸಿದೆ ಆಹಾ ದಕ್ಷ ಭೂಪೇಂದ್ರ ನಾರದರಿ ಮೊದೋಳ್ ದಕ್ಷ ತ್ರಿಜಗ ದಕ್ಷನೆಂದೆನಿಸಿದೆ ಆಹಾ ನಿನ್ನ ವೈಭವವು ಯಾರಿಗಿರ್ಬೋದು ಈ ಜಗದೀ ನಾರಾಯಣ ಏನು ವೈಭವ ಎಂತಹ ವಿಜೃಂಭಣೆ ಎಂತಹ ಪರಾಕ್ರಮ ಇಂತಹ ಭೂಸ್ವರ್ಗ ಪಟ್ಟಣ ಎಲ್ಲಿ ಬರಬೇಕು ದಕ್ಷ ಭೂಪೇಂದ್ರ ಎಲ್ಲಿ ಬರಬೇಕು ಎಲ್ಲಿ ಬರಬೇಕು ನಾರದರೆ ಅದೆಲ್ಲಿ ಬರಬೇಕು ನನ್ನಂತಹ ವೀರನು ಶೂರನು ಈ ತ್ರಿಭುವನದೊಳಗೆ ಅದೆಲ್ಲಿ ಬರಬೇಕು ನಾರದರೆ ಅದೆಲ್ಲಿ ಬರಬೇಕು ಎಲ್ಲೆಲ್ಲಿಯೋ ಸಾಧ್ಯವಿಲ್ಲ ದಕ್ಷ ಆದರೆ ಆ ದೇವತೆಗಳು ಮಾತ್ರ ಇನ್ನೂ ನನ್ನ ಪರಕ್ರಮವನ್ನು ಅರಿತಿಲ್ಲವಲ್ಲ ನಾರದರೆ ಇದಕ್ಕೇನು ಮಾಡಬೇಕೆಂಬುದೇ ಯೋಚನೆ ಆ ವಿಚಾರವನ್ನು ತಿಳಿಸಬೇಕೆಂದೇ ಇಲ್ಲಿಗೆ ಬಂದದ್ದು ನಿಜ ನಿಜ
ಆ ದೇವತೆಗಳು ಮಾತ್ರ ನಿನ್ನ ಪರಾಕ್ರಮವನ್ನು ಅರಿಯರು ದಕ್ಷ ಭೂಪೇಂದ್ರ, ನಿನ್ನ ಪರಾಕ್ರಮವನ್ನು ಅರಿಯರು. ನಿನ್ನ ಪರಾಕ್ರಮ ಶೌರ್ಯ ಸಾಹಸ ಅವರಿಗೆ ತೋರಿಸಬೇಕಾದ್ರೆ ನೀನೊಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಬೇಕು ದಕ್ಷ ಭೂಪೇಂದ್ರ, ದೊಡ್ಡ ಕಾರ್ಯಕ್ಕೆ ಕೈ ಹಾಕಬೇಕು. ನಿಜ ನಾರದರೆ ನಿಜ, ತಾವು ಹೇಳಿದಂತೆ ನಾನು ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಲೇಬೇಕು. ಏಕೆಂದರೆ ಆ ದೇವತೆಗಳು ಹಿಂದೆ ನನಗೆ ಅಪಮಾನ ಮಾಡಿದ್ದರು, ನಾರದರೇ ಅಪಮಾನ ಮಾಡಿದ್ದರು. ಹೂ ನೋಡಿದೆಯಾ, ಸಾರ್ವಭೌಮನಾದ ನಿನಗೇ ಹೀಗಾದ ಮೇಲೆ ಮಿಕ್ಕವರ ಪಾಡೇನು ದಕ್ಷ ಭೂಪೇಂದ್ರ, ಮುಂದಾಗುವ ಕಾರ್ಯ ಹೇಗೆ? ಇದಕ್ಕೇನು ಮಾಡಬೇಕೆಂಬುದೇ ನನಗೆ ಯೋಚನೆ ಆಗಿಬಿಟ್ಟಿದೆ ನಾರದರೇ, ಯೋಚನೆ ಆಗಿಬಿಟ್ಟಿದೆ. ಆಹಾ, ಇಷ್ಟು ಕಾರ್ಯಕ್ಕೆ ಯೋಚಿಸಬೇಕೆ? ಆ ದೇವತೆಗಳು ಮಾಡಿದ್ದಕ್ಕೆ ಪ್ರತಿಯಾಗಿ ನೀನೊಂದು ಘನ ಘೋರವಾದ ಮಹತ್ತರವಾದ ಯಾಗವನ್ನು ಮಾಡು. ಆ ಯಾಗವು ದಕ್ಷ ಯಾಗ ಎಂದು ಜಗತ್ ಪ್ರಸಿದ್ಧಿಯಾಗುವುದು. ಆಗ ನಿನ್ನ ಪರಾಕ್ರಮ, ನಿನ್ನ ಶೌರ್ಯ ಸಾಹಸ ಸಮಸ್ತ ಲೋಕಕ್ಕೂ ತಿಳಿಯುವುದು, ಸಮಸ್ತ ದೇವತೆಗಳಿಗೂ ತಿಳಿಯುವುದು. ದಕ್ಷ ಭೂಪೇಂದ್ರ, ನಿಜ ನಾರದರೆ, ಒಳ್ಳೆಯ ಸಮಯದಲ್ಲಿ ಒಳ್ಳೆ ಮಾತುಗಳನ್ನೇ ಹೇಳಿದಿರಿ. ನುಡಿಗಳ ನುಡಿದಿರಿ ಜಗದೊಳಗೆ, ನುಡಿಗಳ ನುಡಿದಿರಿ ಜಗದೊಳಗೆ, ನೀವು ನುಡಿಗಳ ನುಡಿದಿರಿ ಜಗದೊಳಗೆ. ನಾರದರೆ ದಕ್ಷ ಭೂಪೇಂದ್ರ, ನುಡಿಗಳ ನುಡಿದಿರಿ ಜಗದೊಳಗೆ, ನುಡಿಗಳ ನುಡಿದಿರಿ ಜಗದೊಳಗೆ, ನೀವು ನುಡಿಗಳ ನುಡಿದಿರಿ ಜಗದೊಳಗೆ. ಕುಟಾರಿ ಬಲವನ್ನು ತೋರಿ, ಜಗದೊಳಗೆ ಹುಡಿಗಳ ನುಡಿದಿರಿ ಜಗದೊಳಗೆ, ನೀವು ಹುಡಿಗಳ ನುಡಿದಿರಿ ಜಗದೊಳಗೆ, ಈ ಜಗದೊಳಗೆ ಈ ಜಗದೊಳಗೆ. ನೋಡಿದ್ರೆ ಒಳ್ಳೆಯ ಮಾತುಗಳನ್ನೇ ಹೇಳಿದಿರಿ. ಭೇಷ್ ನಾರದರೆ, ಏನು ನುಡಿದಿರಿ? ಈಗಲೇ ಹೋಗಿ ಯಾಗವನ್ನು ಸಾಧಿಸುವುದಲ್ಲದೆ ಸರ್ವ ಅಳಿಯಂದಿರನ್ನು ಕರೆಸಿ, ಪಡದ ಪುತ್ರಿಯರನ್ನು ಕರೆಸಿ, ಈ ಜಗತ್ತಿನಲ್ಲಿ ಯಾರೂ ಮಾಡದಂತಹ ಯಾಗವನ್ನು ಮಾಡಿ ಕೀರ್ತಿಯನ್ನು ಪಡೆಯುವೆನು. ಇದಲ್ಲವೇ ಸಾಹಸ, ಇದಲ್ಲವೇ ವೈಭವ, ಇದಲ್ಲವೇ ಪರಾಕ್ರಮ. ಈ ಯಾಗವನ್ನು ಮಾಡಿದರೆ ಎಷ್ಟು ಘನತೆ, ಎಷ್ಟು ಪೂಜ್ಯತೆ ಎಂಬುದು ಮುಂದೆ ಗೊತ್ತಾಗುವುದು ದಕ್ಷ ಭೂಪೇಂದ್ರ. ದಕ್ಷ ಭೂಪೇಂದ್ರ, ಆದರೆ ನನಗೊಂದು ಅನುಮಾನ. ಅದೆಂತಹ ಅನುಮಾನ ನಾರದರೆ? ನಾರದರೆ ದಕ್ಷ ಭೂಪೇಂದ್ರ, ಅನುಮಾನವನ್ನು ಬಿಡಿ ಬಿಡಿ ಬಿಡಿ, ಮನದ ಅನುಮಾನವ ಬಿಡಿ ಬಿಡಿ. ನಾರದರೆ ದಕ್ಷ ಭೂಪೇಂದ್ರ, ಬಿಡಿ ಬಿಡಿ, ಮನದ ಅನುಮಾನವ ಬಿಡಿ ಬಿಡಿ. ಯೋಗವ ಬಿಡದಲ್ಲೇ ನಾನು ಹಿಡಿದ ಘಟವನು ಬಿಡುವನೆ ದಕ್ಷನು, ಹಿಡಿದ ಘಟವನು ಬಿಡುವನೆ ದಕ್ಷನು. ಬಿಡಿ ಬಿಡಿ ಮನದನು ಮಾನವ ಬಿಡಿ ಬಿಡಿ, ಮನದನು ಮಾನವ ಬಿಡಿ ಬಿಡಿ. ಆದರೆ ಅನುಮಾನವನ್ನು ಬಿಡಿ, ಈಗಲೇ ಹೋಗಿ ಎಲ್ಲರಿಗೂ ಪತ್ರವನ್ನು ಬರೆಯುವೆ. ಅದಕ್ಕೋಸ್ಕರವೇ ಅನುಮಾನ ದಕ್ಷ ಭೂಪೇಂದ್ರ, ಸರ್ವರಿಗೂ ಪತ್ರವನ್ನು ಬರೆದರೆ ಬರುತ್ತಾರೆ. ಆದರೆ ಆ ಪರಮೇಶ್ವರನಿಗೆ ಏನು? ಆ ಪರಮೇಶ್ವರನಿಗೆ ಪತ್ರವನ್ನು ಬರೆಯಬಾರದೇನು? ಏಕೆ ಸುಮ್ಮನಿರುವಿರಿ ನಾರದರೆ, ಹೇಳಿ. ಹಾಗಲ್ಲ, ಸರ್ವರಿಗೂ ದೊಡ್ಡವನು ಆ ಪರಮೇಶ್ವರನು. ಆಹಾ, ಆ ಪರಮಾತ್ಮನಿಗೆ ಪತ್ರ ಬರೆಯುವುದು ನನ್ನ ಮನಸ್ಸಿಗೆ ಸಮ್ಮತವಿಲ್ಲ. ಇದರ ವಿಚಾರವಾಗಿ ಮಹಾರಾಣಿಯವರಾದ ಪ್ರಸೂತಾದೇವಿಯವರಲ್ಲಿ ಕೇಳಿ ತಿಳಿದುಕೊಳ್ಳಿ. ಆಕೆಗೆ ತಿಳಿಯದ ವಿಚಾರಗಳೇ ಇಲ್ಲ. ನಾನಿನ್ನು ಹೊರಡಲೆ. ಮಹಾಪ್ರಭು ಮಂತ್ರಿ, ತಾವು ಯಾಗ ಮಾಡುವುದಾದರೆ ಪ್ರಸೂತ ದೇವರು ಬಹುದಿನಗಳಿಂದಲೂ ತಮ್ಮ ಪುತ್ರಿಯರನ್ನು ನೋಡಬೇಕೆಂದು ಆಶ್ರಯಿಸುತ್ತಿರುವರು. ಆದ್ದರಿಂದ ತಾವು ಯಾಗ ಮಾಡುವುದಾದರೆ ಪ್ರಸೂತ ದೇವರ ಆಶೀರ್ವ ಕೈಗೊಡುವಂತವದು. ಮಹಾಪ್ರಭು ಮಂತ್ರಿ, ಒಳ್ಳೆಯ ಸಮಯಕ್ಕೆ ಒಳ್ಳೆಯ ವಿಚಾರವನ್ನೇ ತಿಳಿದಿ. ಹೆಣ್ಣು ಮಕ್ಕಳನ್ನು ನೋಡಲು ಯಾರಿಗೆ ತಾನೇ ಅಪೇಕ್ಷೆ ಇರುವುದಿಲ್ಲ. ಸುದಿನವು ಒದಗಿತು ಈ ಫಲ, ಸುದಿನವು ಒದಗಿತು ಈ ಫಲ, ಸುದಿನವು ಒದಗಿತು ಈ ಫಲ. ಹಾಡುವ ನನಗೆ ಸುದಿನವು ಒದಗಿತು ಈ ಫಲ, ಸುದಿನವು ಒದಗಿತು ಈ ಫಲ, ಸುದಿನವು ಒದಗಿತು ಈ ಫಲ. ಹಿರಿದಿಗೆ ಮುಷ್ಟಿ ಗುರುಗನು ಮುಷ್ಟಿ, ಹಿರಿದಿಗೆ ಮುಷ್ಟಿ ಗುರುಗನು ಮುಷ್ಟಿ. ಹೇ ಸುಧಯೋ
ಮಹಾಫಲ. ಆದರೆ ಈಗಲೇ ಹೋಗಿ ಎಲ್ಲ ವಿಷಯವನ್ನು ತಿಳಿದುಕೊಂಡು ಬರ್ತೀವಿ. ಹಾಗೆ ಆಗಲಿ ಮಂತ್ರಿ ಮಹಾಪ್ರಭು. ಅರೆ ಅಂತಃಪುರಕ್ಕೆ ಹೋಗೋಣ. ಬಣ ಮಹಾಪ್ರಭು. ಹೋದನು ಹೋಗಲಿ. ದಕ್ಷ ಬ್ರಹ್ಮನಾದರೂ ಹೆಂಡತಿಯ ಮಾತಿನಂತೆ ಪರಮೇಶ್ವರನನ್ನು ಕರೆಯಲು ರಜತಾದ್ರಿಗೆ ಕಳುಹಿಸಲಿ. ನಾನು ಅದವರಿತು ಬೀಜವನ್ನು ಹಾಕಿರುವೆನು. ಮೊಳಕೆ ಆಗುವವರೆಗೂ ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಲೇ ಇರುವೆನು. ದಕ್ಷ ಬ್ರಹ್ಮನಾದರೂ ಹೆಂಡತಿಯ ಮಾತಿಗೆ ಒಳಪಟ್ಟು ಮಗಳನ್ನು ಅಳಿಯನಾದ ಸದಾಶಿವನನ್ನು ಕರೆಯಲು ರಜತಾದ್ರಿಗೆ ಹೋಗುವಳು. ನಾನು ದಾರಿಯಲ್ಲಿ ಕಲಿತು ಅವನ ಅಹಂಕಾರವನ್ನು ಮುರಿಯಲು ಎಷ್ಟು ಬೇಕೋ ಅಷ್ಟು ಮಾಡುವೆನು. ನಾರಾಯಣ ನಾರಾಯಣ ವಾಹಿ ಲೋಕ ಕಾರಣ ನಾರಾಯಣ ದೇವ ವಾಹಿ ಲೋಕ ಕಾರಣ ನಾರಾಯಣ ದೇವ ನಾರಾಯಣ ದೇವ ನಾರಾಯಣ ದೇವ ನಾರಾಯಣ ಭವ ಭಯ ಹರಣ ಬಹು ಕಲ್ಯಾಣ ಭವ ಭಯ ಹರಣ ಬಹು ಕಲ್ಯಾಣ ಪದನ್ನು ತರಣ ದಿವ್ಯ ಭೂಷಣ ನಿಪುಣ ಪದನ್ನು ತರಣ ದಿವ್ಯ ಭೂಷಣ ನಿಪುಣ ವಾಹಿ ಲೋಕ ಕಾರಣ ನಾರಾಯಣ ದೇವ ನಾರಾಯಣ ದೇವ ನಾರಾಯಣ ದೇವ ನಾರಾಯಣ 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 ಜಗದೀಶ ನಾಡುವ ಜಗವೇ ನಾಟಕ ರಂಗ ಸಂಚಾರಿ ನನಗೆ ಕಾಣುವ ಜಗವೇ ನಾಟಕ ರಂಗ ನಾರಾಯಣ ಸರಿ ಸಮಾತ ಮಾಗೆ ಯಾರಿ ಹರನುವರೆ ಸರಿ ಸಮಾತ ಮಾಗೆ ಯಾರಿ ಹರನುವರೆ ಮೇರೆ ಯುದ ಬರದೆ ಅಪಜಯ ಪಡೆಯ ಮೇರೆ ಯುದ ಬರದೆ ಅಪಜಯ ಪಡೆಯ ನಾರದ ಮೋದವ ಪೀರುವ ನಾರದ ಮೋದವ ಪೀರುವ ಜಗದೀಶ ನಾಡುವ ಜಗವೇ ನಾಟಕ ದಾಂಬಿಕ ಜನರ ಡಂಬವ ನಡೆಸಿ ದಾಂಬಿಕ ಜನರ ಡಂಬವ ನಡೆಸಿ ಧಾರ್ಮಿಕ ಜನರ ಕೀರ್ತಿಯ ಮೆರೆದೆ ಧಾರ್ಮಿಕ ಜನರ ಕೀರ್ತಿಯ ಮೆರೆದೆ ನ್ಯಾಯದ ನಾಂದೆಯ ನಾಡುವ ನ್ಯಾಯದ ನಾಂದೆಯ ನಾಡುವ ಜಗದೀಶ ನಾಡುವ ಜಗವೇ ನಾಟಕರಂಗ ನಾರಾಯಣ ನಾರಾಯಣ. ಆಗಲಿ, ದಕ್ಷನ ಪ್ರತಾಪವು ಮುಂದೆ ಗೊತ್ತಾಗುವುದು. ಅವನು ಹೆಂಡತಿಯ ಮಾತನ್ನು ಕೇಳಿ ಶಿವನನ್ನು ಕರೆಯಲು ರಜತಾದ್ರಿಗೆ ಹೋಗುವನು. ನಾನು ದಾರಿಯಲ್ಲೇ ಕಲಿತು ರಜತಾದ್ರಿಗೆ ಹೋಗಬೇಕೆಂದಿರುವ ಅವನ ಮನಸ್ಸನ್ನು ವಿಫಲಗೊಳಿಸಿ ಕೈಲಾಸಕ್ಕೆ ಹೋಗುವಂತೆ ಮಾಡುವೆನು.
ಅಲ್ಲಿ ಅವನನ್ನು ಮಾತನಾಡಿಸುವವರಿಲ್ಲದೆ ಅವನಿಗೆ ಎಷ್ಟು ಬೇಕೋ ಅಷ್ಟು ಅವಮಾನವಾಗುವುದು. ಆಗಲಿ, ಶಂಭೋ ಶಂಕರ ಹರಹರ ಮಹಾದೇವ. ಸತ್ಯ ಸ್ವರೂಪದ ದೀಪವ ಬೆಳಗಲು, ಸತ್ಯ ಸ್ವರೂಪದ ದೀಪವ ಬೆಳಗಲು, ನಿತ್ಯ ಭಾವದ ರೂಪವ ನಡೆಸಲು, ನಿತ್ಯ ಭಾವದ ರೂಪವ ನಡೆಸಲು, ನೀತಿಯ ನೋಟವ ತೋರುವ ನೋಟವ ತೋರುವ ಜಗದೀಶ ನಾಡುವ ಜಗವೇ ನಾಟಕರಂಗ ಸಂಚಾನೆ ನಾನಾಗಿ ಕಾಣುವ ಜಗವೇ ನಾಟಕರಂಗ ನಾರಾಯಣ ನಾರಾಯಣ. ಅಮ್ಮ ಹೌದು, ಅಮ್ಮ ಹೌದು, ಇದೇ ಸಮಯದಲ್ಲಿ ಆನಂದವಾಗಿ ಒಂದು ಗಾನವನ್ನು ಪಾಡೋಣವೇ? ಆಗೇ ಆಗಲಿ ಅಮ್ಮ. ಹಾಡಿ ಕೋಗಿಲಿಗಳಿಂದ ಸುಮಧುರವಾಗಿ ನೋಡಿ ನನಗೆ ಸಂತೋಷವಾಗದು. ಆದರೆ ನನಗೆ 101 ಹೆಣ್ಣು ಮಕ್ಕಳಿದ್ದರೂ ನನಗೆ ಅತಿಯಾದ ಪ್ರೀತಿಯು ನನ್ನ ಗೌರಿದೇವಿಯ ಮೇಲೆ. ಮಹಾರಾಣಿಯವರೇ, ಅತ್ತ ನೋಡಿ ನಿಮ್ಮ ಪ್ರಿಯರು ಇತ್ತಲೇ ಬರುತ್ತಿರುವರು. ಓಹೋ, ಹಾಗಾಗಿ ಬರಲಿ ಸಖಿ, ನೀನು ನಿನ್ನ ಕೆಲಸದಲ್ಲಿ ತೊಡಗುವಂತಳಾಗು. ಹಾಗೆ ಆಗಲಿ ಅಮ್ಮ. ಸ್ವಾಮಿ ನಮಸ್ಕರಿಸುವೆನು. ಪ್ರಿಯೇ ನಿನಗೆ ಮಂಗಳವಾಗ. ಸ್ವಾಮಿ ಇಷ್ಟು ಹಾತರಿಂದ ಬರಲು ಕಾರಣವೇನು ಸ್ವಾಮಿ? ದೇವಿ, ನನ್ನ ಆತುರ ನಿನ್ನ ಮನಸ್ಸನ್ನು ಸಂತೋಷಪಡಿಸಬೇಕೆಂಬುದೇ ನನ್ನ ಆತುರ. ದೇವಿ, ಸ್ವಾಮಿ ಈ ಜಗತ್ತಿನಲ್ಲಿ ಯಾರೂ ಮಾಡದಂತಹ ಆದ್ದರಿಂದ ಮೊದಲು ಹೋಗಿ ಪಡೆದ ಪುತ್ರಿಯರನ್ನು ಹಾಗೂ ಸರ್ವ ಹಳಿಯಂದಿರನ್ನು ಕರೆಯಬೇಕೆಂದಿರುವೆ. ಆದ್ದರಿಂದ
ಮೊದಲು ಯಾರಿಗೆ ಪತ್ರವನ್ನು ಬರೆಯಬೇಕು ಹೇಳು ನೋಡೋಣ. ಹಿರಿಯ ಮಗಳ ಪತಿ ಹರಣನು ಕರೆಯಿಸಿ ಹಿರಿಯ ಮಗಳ ಪತಿ ಹರಣನು ಕರೆಯಿಸಿ ಅರುಷರಿಂದಲೇ ಹೋಗಿ ಕರೆಯಿರಿ ನೀವು ಮಗಳಪತಿ ಹರಣನು ಕರೆಯಿಸಿ ದೇವ ಗಂಗೆಯ ಪೂರ್ತಿನ ಮಂಗಳ ಮೂರ್ತಿ ಗಂಗೆಯ ಪೂರ್ತಿನ ಮಂಗಳ ಮೂರ್ತಿ ಅಂಗದ ವೈರಿಯ ನೀ ಕರೆಸೈ ಸ್ವಾಮಿ. ದೇವಿ, ಸರ್ವರಿಗೂ ಪತ್ರವನ್ನು ಬರೆದು ಕರೆದುಕೊಂಡು ಯಾಗವನ್ನು ಮಾಡಿ ಸ್ವಾಮಿ. ದೇವಿ, ಸುರ ಸಮೂಹವೆಲ್ಲವೂ ಆ ದೇವತೆಗಳೆಲ್ಲರೂ ಈ ತ್ರಿಜಗಾದೀಶ್ವರನಿಗೆ ಅಳಿಯಂದಿರಾಗಬೇಕು. ಅವರಲ್ಲಿ ಹೆಚ್ಚೇನು ಕಡಿಮೆಯೇ? ಸರ್ವರಿಗೂ ಪತ್ರವನ್ನು ಬರೆದಾಯಿತಲ್ಲವೇ ದೇವಿ. ಸ್ವಾಮಿ, ಸರ್ವರಿಗೂ ಪತ್ರವನ್ನು ಬರೆಯಿರಿ. ಆದ್ರೆ ನಮ್ಮ ಹಿರಿಯ ಮಗಳಾದ ಗೌರಿ ದೇವಿಯು ಸರ್ವ ದೇವತೆಯಾಳಿಯ ಹದಿದೇವತೆಯಾದ ಪರಮಾತ್ಮನಿಗೂ ನೀವೇ ಹೋಗಿ ಕರೆದುಕೊಂಡು ಬಂದು ಯಾಗವನ್ನು ಮಾಡಿ ಸ್ವಾಮಿ. ದೇವಿ, ಅರಿ ಅಜ ಸುರಾದಿಗಳೆಲ್ಲರೂ ಈ ತ್ರಿಜಗಾದೀಶ್ವರನಿಗೆ ಅಧೀನರು. ಸರ್ವರು ನನ್ನ ಸ್ವತಂತ್ರರು. ಈಗಿರುವಾಗ ನಾನೇ ಹೋಗಿ ಕರೆಯಬೇಕೇ? ನಾನ್ ಕರೆದರೆ ಬಾರರ ಸುರರು ಮನೋಕರರು. ದೇವಿ, ನಾನ್ ಕರೆದರೆ ಬಾರರ ಸುರರು ಮನೋಕರರು. ಹರಿಹರರಾಗಲಿ ಅಜಸುರರಾಗಲಿ, ದೇವಿ ಹರಿಹರರಾಗಲಿ ಅಜಸುರರಾಗಲಿ. ಬರದಿ ಬರೆದರೆ ಧರೆ ಜಳಗಿರುವರೆ, ಭರದಿ ಭರದರೆ ಧರೆ ಜಳಗಿರುವರೆ. ನಾಮ್ ಕರೆದರೆ ಬಾರರು ಸುರರು ಮನೋಧರರು. ಸುರರು ಮನೋಧರರು, ಸುರರು ಮನೋಧರರು. ದೇವಿ ಹರಿಹರರೋಗಲಿ ಅಜಸುರರೋಗಲಿ, ಹರಿಹರರೋಗಲಿ ಅಜಸುರರೋಗಲಿ. ಭರದಿ ಭರದರೆ ಧರೆಯೊಳಗಿರುವರೆ, ಭರದಿ ಭರದರೆ ಧರೆಯೊಳಗಿರುವರೆ. ನಾಮ್ ಕರೆದರೆ ಬಾರರು ಸುರರು ಮನೋಧರರು, ಸುರರು ಮನೋಧರರು. ದೇವಿ, ಅರಿ ಅಜ ಸುರಾದಿಗಳೆಲ್ಲರೂ ನನ್ನ ಅಧೀನ. ಸರ್ವರು ನನ್ನ ಸ್ವತಂತ್ರರು. ಈಗಿರುವಾಗ ನಾನು ಪತ್ರ ಬರೆದರೆ ಸರ್ವರು ಬಂದೇ ಬರುತ್ತಾರೆ. ಬರಲೇಬೇಕು. ದೇವಿ, ಆಗಲಿ, ನಿನ್ನ ಮಾತಿನಂತೆ ನಿನ್ನ ಮನಸ್ಸನ್ನು ಸಂತೋಷಪಡಿಸಬೇಕೆಂದು ನನ್ನ ಮಗಳಾದ ಗೌರಿ ದೇವಿಯ ಮೇಲಿನ ಮಮತೆ, ಈ ನಿನ್ನ ಮೇಲಿರುವ ಪ್ರೀತಿ, ಇವೆರಡಕ್ಕೋಸ್ಕರವಾದರೂ ಈಗಲೇ ಹೋಗಿ ಎಲ್ಲರೆಲ್ಲರೂ ಪತ್ರವನ್ನು ಬರೆಯುವನು ಎಲ್ಲರಿಗೆ. ಆದರೆ ನೀನು ಹೇಳಿದಂತೆ ಆ ಮಹಾದೇವನಿಗೆ ಸ್ವಯಂ ಈ ದಕ್ಷ ಪ್ರಜೇಶ್ವರನೇ ಹೋಗಿ ಆಹ್ವಾನಿಸುತ್ತೇನೆ. ಸಂತೋಷವೇ ಸ್ವಾಮಿ, ಸಂತೋಷ, ಅದರಲ್ಲಿ ಸಂಶಯವಿಲ್ಲ. ನೀವು ಹೋಗಿ ಕರೆದುಕೊಂಡು ಬನ್ನಿ, ಅದರಲ್ಲಿ ನಿಮಗೆ ಅಪಮಾನವಾಗುವುದಿಲ್ಲ ಸ್ವಾಮಿ. ದೇವಿ, ನಾನೇನೋ ಹೋಗುವೆನು, ಆದರೆ ಆ ಮಹಾದೇವನು
ನನ್ನ ಪ್ರಿಯ ಪುತ್ರಿಯಾದ ಗೌರಿದೇವಿಯು ಒಂದು ವೇಳೆ ಈ ತ್ರಿಜಗದೀಶ್ವರನನ್ನು ನಿರಾಕರಿಸಿದ್ದೆಯಾದರೆ ಆ ಮಹಾದೇವನು ಮಾತನಾಡಿಸದಿದ್ದರೆ ಆ ಕ್ಷಣವೇ ನಾನು ಅಲ್ಲಿ ನಿಲ್ಲುವುದಿಲ್ಲ. ಆಗಲೇ ಹಿಂದಕ್ಕೆ ತಿರುಗಿ ನಮ್ಮ ಭೂಸ್ವರ್ಗ ಪಟ್ಟಣವನ್ನು ಸೇರುವೆನು. ಇದು ನಿನ್ನ ಜ್ಞಾಪಕದಲ್ಲಿರಲಿ. ಹಾಗಲಿ ಸ್ವಾಮಿ, ಆ ವಿಷಯದಲ್ಲಿ ನಿಮಗೆ ಸಂಶಯ ಬೇಡ ಸ್ವಾಮಿ, ಹೋಗಿ ಕರೆದುಕೊಂಡು ಬನ್ನಿ, ಅದರಿಂದ ನಿಮಗೆ ಅಪಮಾನವಾಗುವುದಿಲ್ಲ ಸ್ವಾಮಿ. ದೇವಿ, ಮಗಳ ಸುದ್ದಿಯನ್ನು ಹೆತ್ತಿದೊಡನೆ ಈ ನಿನ್ನ ಮುಖ ಕಮಲವು ಹರಳಿದ ಕೆಂದಾವರೆಯಂತೆ ಎಷ್ಟೊಂದು ಸುಂದರವಾಗಿರುವುದು. ಹಿಂದೆಂದೂ ಕಾಣದ ಆನಂದವನ್ನು ನಿನ್ನಲ್ಲಿ ನಾನು ಹಿಂದೇ ಕಾಣುತ್ತಿರುವನಲ್ಲ ದೇವಿ. ಸ್ವಾಮಿ, ಇದೇ ಆನಂದದಲ್ಲಿ ಒಂದು ವಿಶ್ವಾಸವಾಗಿ ಗಾನವನ್ನು ಪಾಡೋಣವೇ? ಆಗಬಹುದಲ್ಲವೇ? ನಾನಿನ್ನು ಬರಲಿ? ಹೋಗಿ ಬನ್ನಿ ಸ್ವಾಮಿ. ಹಾಗೆ ಆಗಲಿ ದೇವಿ, ಹಾಗೆ ಆಗಲಿ, ನಾನಿನ್ನು ಬರುತ್ತೇನೆ. ಹೋಗಿ ಸ್ವಾಮಿ. ದೇವಿ ಸ್ವಾಮಿ ಬರಲಿ? ಬನ್ನಿ ಸ್ವಾಮಿ. ಯಾರಲ್ಲಿ ನಮ್ಮ ಮಂತ್ರಿಯನ್ನು ಬರಮಾಡಿ. ಮಂತ್ರಿ, ನಾನು ರಜತಾದ್ರಿಗೆ ಹೋಗಬೇಕು. ಒಂಬತ್ತು ತುರಗಗಳನ್ನು ಕಟ್ಟಿದ ರಥವನ್ನು ಸಿದ್ಧಪಡಿಸುವಂತೆ ಹೇಳು. ನಾನು ಆ ರಜತಾದ್ರಿಗೆ ಹೋಗಿ ಆ ಮಹಾದೇವನನ್ನು ಕರೆಯಬೇಕು. ಹೇಳಿದೆ ಪಣ ಮಹಾಪ್ರಭು. ಜಯ ಜಯ ಲೋಕವನ, ಜಯ ಜಯ ಲೋಕವನ, ಭವಭಯ ಹರಣ ಕರುಣಾಭರಣ, ಜಯ ಜಯ ಲೋಕವನ. ಆ ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ, ಪಾವನ ಚರಣ ಶೋಭಿತ ನಯನ, ದೊರೆತ ನಿವಾರಣ ಸಕಲ ಕಾರಣ, ದೊರೆತ ನಿವಾರಣ ಸಕಲ ಕಾರಣ, ಧರ್ಮಪರಾಯಣ ನಾರಾಯಣ. ಧರ್ಮಪರಾಯಣ ನಾರಾಯಣ, ಜಯ ಜಯ ಲೋಕವನ, ಭವಭಯ ಹರಣ ಕರುಣಾಭರಣ, ಜಯ ಜಯ ಲೋಕವನ. ಆ ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರ ಗಾನ, ನಿರ
ನಿರೂಪಮ ನಿರ್ಮಲ ಮಧುರ ಗಾನ ನಿರೂಪಮ ನಸುಗುಣಾಲಯ ಶೌರೆ ಶೌರೆ ನಿರೂಪಮ ನಿರ್ಮಲ ಮಧುರ ಗಾನ ನಿರೂಪಮಾನ ಸುಗು ನಾಲಯ ಶೌರೆ ನಿತ್ಯ ನಿರಾಮಯ ನಾರಾಯಣ ನಿತ್ಯ ನಿರಾಮಯ ನಾರಾಯಣ ಜಯ ಜಯ ಲೋಕವನ ಭವಭಯ ಹರಣ ಕರುಣಾಭರಣ ಜಯ 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 ಲೋಕವನ ನಾರಾಯಣ ನಾರಾಯಣ ಆಗಲಿ. ದಕ್ಷನ ಪ್ರತಾಪವು ಮುಂದೆ ಗೊತ್ತಾಗುವುದು. ಅವನು ಶಿವನನ್ನು ಕರೆಯಲು ರಜತಾದ್ರಿಗೆ ಹೋಗಲು ಬರುತ್ತಿರುವನು. ಬರಲಿ, ದಾರಿಯಲ್ಲೇ ಕಲೆತು ರಜತಾದ್ರಿಗೆ ಹೋಗಬೇಕೆಂದಿರುವ ಅವನ ಮನಸ್ಸನ್ನು ವಿಫಲಗೊಳಿಸಿ ಕೈಲಾಸಕ್ಕೆ ಹೋಗುವಂತೆ ಮಾಡುವೆನು. ಕೈಲಾಸದಲ್ಲಿ ಅವನನ್ನು ಮಾತನಾಡಿಸುವವರಿಲ್ಲದೆ ಅವನಿಗೆ ಎಷ್ಟು ಬೇಕೋ ಅಷ್ಟು ಅವಮಾನವಾಗುವುದು. ಹಾಗಲಿ. ನಾರಾಯಣ ನಾರಾಯಣ. ಓ ಶೃಂಗಾರವಾಗಿದೆ ಮಹಾರಾಜ ರಥವೋ ಶೃಂಗಾರವಾಗಿದೆ ಅತಿ ಅರುಷದೆ ಅತಿ ತೊರಿತದೆ ಅತಿ ಅರುಷದೆ ಅತಿ ತೊರಿತದೆ ರಥವೋ ಶೃಂಗಾರವಾಗಿದೆ ಮಹಾರಾಜ ರಥವೋ ಶೃಂಗಾರವಾಗಿದೆ ಅತಿ ಅರುಷದೆ ಅತಿ ತೊರಿತದೆ ಅತಿ ಅರುಷದೆ ಅತಿ ತೊರಿತದೆ ರಥವೋ ಶೃಂಗಾರವಾಗಿದೆ ಮಹಾರಾಜ ಮಹಾರಾಜರೇ ಸಾರಥಿ ರಥವು ಶೃಂಗಾರವಾಗಿರುವುದು ರಥದ ಮೇಲೆ ಬಂದು ಮಹೋರ್ತಿಸಬಹುದು. ಸಾರಥಿ ರಥವನ್ನು ಅತಿ ವೇಗವಾಗಿ ಚಲಿಸಬೇಕು. ಅಪ್ಪಣೆ ಮಹಾರಾಜ. ನಾನು ರಜತಾದ್ರಿಗೆ ಹೋಗಬೇಕು, ತಿಳಿಯಿತೆ? ಅಪ್ಪಣೆ ಮಹಾರಾಜ. ದಡ ದಡ ನಾರಿಸು ರಥವನು ಸಾರಥಿ ದಡ ದಡ ನಾರಿಸು ರಥವನು ಸಾರಥಿ ಸಾರಥಿಯೇ ಮನ ಪೂರತಿ ಸಾರಥಿಯೇ ಮನ ಪೂರತಿಯೇ ದಡ ದಡ ನಾರಿಸು ರಥವನು ನೀನು ದಡ ದಡ ನಾರಿಸು ರಥವನು ನೀನು ಅಪ್ಪಣೆ ಮಹಾರಾಜ ಅಪ್ಪಣೆ ಮಹಾರಾಜ ನಿಲ್ಲಿಸು ರಥವ ಇಲ್ಲಿಯ ನಿಲ್ಲಿಸು ಸಾರಥಿ ಮಹಾಪ್ರಭು ನಿಲ್ಲಿಸು ರಥವ ಇಲ್ಲಿಯ ನಿಲ್ಲಿಸು ಅಲ್ಲಿ ತಾನುವ ರಜತಾದ್ರಿಯಗಿರಿ ಅಲ್ಲಿ ತಾನುವ ರಜತಾದ್ರಿಯಗಿರಿ ನಿಲ್ಲಿಸು ಸಾರಥಿ ನಿಲ್ಲಿಸು ರಥವ ನಿಲ್ಲಿಸು ಸಾರಥಿ ನಿಲ್ಲಿಸು ರಥವ ನಿಲ್ಲಿಸು ಸಾರಥಿ 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 ರಜತಾದ್ರಿಯು ಕಾಣುತ್ತಿರುವುದು, ಇಲ್ಲಿಯೇ ನಿಲ್ಲಿಸು. ಅಪ್ಪಣೆ ಮಹಾಪ್ರಭು. ನಾರಾಯಣ, ದಕ್ಷ ಬ್ರಹ್ಮನು ಬರುವಂತಿದೆ. ಬರಲಿ, ದಾರಿಯಲ್ಲೇ ಕಲೆತು ರಜತಾದ್ರಿಗೆ ಹೋಗಬೇಕೆಂದಿರುವ ಅವನ ಮನಸ್ಸನ್ನು ವಿಫಲಗೊಳಿಸಿ ಕೈಲಾಸಕ್ಕೆ ಹೋಗುವಂತೆ ಮಾಡುವೆನು. ಅದು ದಕ್ಷ ಬ್ರಹ್ಮನು ಬರುವಂತಿದೆ. ಬರಲಿ. ನಾರಾಯಣ ನಾರಾಯಣ. ಆಹಾ, ಇದೇನಿದು? ನಾನು ಶಿವನನ್ನು ಕಾಣಲು ರಜತಾದ್ರಿಗೆ ಬಂದರೆ ಈ ಕಲಹಪ್ರಿಯನಾದ ನಾರದನ ದರ್ಶನವಾಗುತ್ತಿರುವುದಲ್ಲ.
ಮುಂದೇನು ಕಾದಿರುವುದೋ ತಿಳಿಯಲಲ್ಲ. ಇರಲಿ, ಇವನನ್ನು ಮಾತನಾಡಿಸಿಕೊಂಡೇ ಹೋಗುತ್ತೇನೆ. ಓಹೋ ನಾರದರೆ, ದಕ್ಷ ಭೂಪೇಂದ್ರ, ಎಲ್ಲೆಲ್ಲಿಯೂ ತಮ್ಮ ದರ್ಶನವೇ ಆಗುತ್ತಿರುವುದಲ್ಲ ನಾರದರೆ. ದಕ್ಷ ಭೂಪೇಂದ್ರ, ಅದಕ್ಕೆ ಸಂಶಯವೇಕೆ? ಎಲ್ಲಿಗೋ ಪ್ರಯಾಣ ಮಾಡಿದಂತೆ ಕಾಣುವುದಲ್ಲ ದಕ್ಷ ಭೂಪೇಂದ್ರ. ಸರಿ ಹೋಯಿತು, ಇವನನ್ನು ಕಂಡದ್ದೇ ತಪ್ಪು ಎಂದ ಮೇಲೆ ಎಲ್ಲಿಗೆ ಎಂದು ಬೇರೆ ಕೇಳುತ್ತಿರುವನು. ಇನ್ನೇನು ಕಾದಿರುವುದು ನಾರದರೆ? ದಕ್ಷ ಭೂಪೇಂದ್ರ, ರಥವನ್ನೇರಿ ಹೊರಟ ಮೇಲೆ ಪ್ರಯಾಣವಲ್ಲದೆ ಮತ್ತೇನು ನಾರದರೆ? ಪ್ರಯಾಣ ಮಾಡುವವರನ್ನು ಎಲ್ಲಿಗೆ ಏತಕ್ಕೆ ಎಂದು ಕೇಳುವಿರಲ್ಲ. ಹಿರಿಯರಾದ ನಿಮಗೆ ತಿಳಿಯಿದೆ ನಾರದರೆ. ಸರಿ ಹೋಯಿತು, ಪ್ರಯಾಣ ಮಾಡುವವರನ್ನು ಎಲ್ಲಿಗೆ ಏತಕ್ಕೆ ಎಂದು ಕೇಳುವಿರಲ್ಲ. ಶುಭಶಕುನಕ್ಕೆ ಹೋಗುವಾಗ ಅಶುಭಗಳನ್ನು ಮಾತನಾಡುವುದು, ಕಾರ್ಯವಾಗದಿದ್ದರೆ ಕುಣಿದಾಡುವುದು, ಇದೇ ನಿಮ್ಮ ಸ್ವಭಾವವಾಯಿತಲ್ಲವೇ? ಓಹೋ, ಶಿವನನ್ನು ಕರೆಯುವುದಕ್ಕೋ? ನೀವು ಅದಾವ ಜನ್ಮ ನಕ್ಷತ್ರದಲ್ಲಿ ಜನ್ಮಿಸಿದರೋ ನಾನು ಕಾಣೆ. ನಿಂತಲ್ಲಿ ನಿಲ್ಲುವುದಿಲ್ಲ, ಕುಂತಲ್ಲಿ ಕುಳಿತುಕೊಳ್ಳುವುದಿಲ್ಲ, ಸಂಚರಿಸುತ್ತಲೇ ಇರುವುದೇ ನಿಮ್ಮ ಕೆಲಸವಲ್ಲವೇ? ದಕ್ಷ ಭೂಪೇಂದ್ರ, ನಾನು ನಿನ್ನಂತೆ ಇದ್ದ ಕಡೆ ಇದ್ದರೆ ಮುಂದಾಗುವ ಕಾರ್ಯ ಸಿದ್ಧಿಯಾಗುವುದು ಹೇಗೆ ದಕ್ಷ ಭೂಪೇಂದ್ರ? ಆಹಾ, ಹಾಗಾದರೆ ತಾವು ಸಹ ಕಾರ್ಯಸಿದ್ಧಿಗೋ? ಯಾವ ಕಾರ್ಯವಾದರೂ ಆಗಲಿ, ನಿನ್ನ ಕಾರ್ಯವೇನಾಗುವುದು ಎಂದು ನನಗೊಂದು ಸಂಶಯ. ಏಕೆ ನಾರದರೆ? ಆ ಶಿವನನ್ನು ಕರೆದುಕೊಂಡು ಬರಲು ನನ್ನಿಂದಾಗುವುದಿಲ್ಲವೆಂದು ತಿಳಿದುಕೊಂಡಿರುವರೇನು? ಎಲ್ಲಿಂದ ಕರೆದುಕೊಂಡು ಬರುವೆ? ಏಕೆ, ಆ ರಜತಾದ್ರಿಯಲ್ಲಿ ಶಿವನಿಲ್ಲವೇನು? ಅಯ್ಯೋ, ಅಲ್ಲಿದ್ದರೆ ನಾನೇಕೆ ಹೇಳಬೇಕಾಗಿತ್ತು. ಮತ್ತೆಲ್ಲಿರುವನು ನಾರದರೆ? ನೀನು ಶಿವನನ್ನು ಕಾಣಬೇಕಾದರೆ ಕೈಲಾಸಕ್ಕೆ ಹೋಗಬೇಕು. ಓಹೋ, ಏಕೆಂದರೆ ತಮ್ಮಂತಹವರು ಕೈಲಾಸಕ್ಕೆ ಹೋದರೆ ಎಷ್ಟು ಘನತೆ, ಎಷ್ಟು ಪೂಜ್ಯತೆ ಎಂಬುದು ನೀನು ಕೈಲಾಸಕ್ಕೆ ಹೋದಾಗ ತಿಳಿಯುವುದು ದಕ್ಷ ಭೂಪೇಂದ್ರ. ನಾರದರೆ, ದಕ್ಷ ಭೂಪೇಂದ್ರ, ಹಾಗಾದರೆ ಕೈಲಾಸಕ್ಕೆ ಹೋಗಬೇಕಾದರೆ ಯಾವ ದಿಕ್ಕಿನಲ್ಲಿ ಹೋದರೆ ಸಮೀಪವಾಗುವುದೆಂದು ನೀವು ಈ ದಕ್ಷ ಪ್ರಜೇಶ್ವರನೇ ತಿಳಿಸಬಾರದೆ ನಾರದರೆ? ದಕ್ಷ ಭೂಪೇಂದ್ರ, ನೀನು ಕೈಲಾಸಕ್ಕೆ ಹೋಗಬೇಕಾದರೆ ಕೈಲಾಸಕ್ಕೆ ನಾಲ್ಕು ದಿಕ್ಕಿನಲ್ಲಿಯೂ ನಾಲ್ಕು ದ್ವಾರಗಳುಂಟು. ನಾಲ್ಕು ದ್ವಾರಗಳಲ್ಲಿ ನಂದಿ, ಭೃಂಗಿ, ವೀರ, ನಟಕೇಸರಿ ಮುಂತಾದ ವೀರಾದಿ ವೀರರು ಕಾವಲಿರುತ್ತಾರೆ. ನೀನು ಕೈಲಾಸಕ್ಕೆ ಹೋಗಬೇಕಾದರೆ ಪೂರ್ವ ದಿಕ್ಕಿನ ದ್ವಾರವನ್ನು ಕುರಿತು ಪ್ರಯಾಣ ಮಾಡು. ಪೂರ್ವ ದಿಕ್ಕಿನ ದ್ವಾರದಲ್ಲಿ ನಂದೀಶ್ವರನೆಂಬ ಶಾಂತಮೂರ್ತಿ ಇದ್ದಾನೆ. ಆತನು ಶಾಂತವುಳ್ಳ ಮೂರ್ತಿ. ಆಗ ನಿನ್ನ ಕಾರ್ಯವು ಕೈಗೂಡುವುದು. ನೀನಿನ್ನು ಹೊರಡು, ನಿನ್ನ ಕಾರ್ಯವಾಗಲಿ. ಹಾಗೆ ಆಗಲಿ ನಾರದರೆ, ತಾವು ಸಹ ಇನ್ನು ಹೊರಡಿ, ನಾನು ಸಹ ಪ್ರಯಾಣ ಮಾಡುವೆನು. ಹಾಗೆ ಆಗಲಿ, ನೀನಿನ್ನು ಹೊರಡು. ಹೋದನು, ಹೋಗಲಿ. ಹೆಚ್ಚಿ ಮೆರೆಯುವವರ ಗತಿ ಏನಾಗುವುದು ಎಂಬುದು ಮುಂದೆ ಗೊತ್ತಾಗುವುದು. ಇವನು ಶಿವನನ್ನು ಕಾಣಲು ಕೈಲಾಸಕ್ಕೆ ಹೋಗುವನು. ಕೈಲಾಸದಲ್ಲಿ ಪರಮೇಶ್ವರನಾದರೂ ಯೋಗಾರೂಢನಾಗಿ ಕುಳಿತಿರುವನು. ಆ ಸಮಯಕ್ಕೆ ದಕ್ಷ ಬ್ರಹ್ಮನು ಅಲ್ಲಿಗೆ ಹೋಗುವನು. ಅಲ್ಲಿ ಇವನನ್ನು ಮಾತನಾಡಿಸುವವರಿಲ್ಲದೆ ಇವನಿಗೆ ಎಷ್ಟು ಬೇಕೋ ಅಷ್ಟು ಅವಮಾನವಾಗುವುದು. ಆಗಲಿ, ಶಂಭೋ ಶಂಕರ ಹರಹರ ಮಹಾದೇವ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡಿಸುವ ಬೊಂಬೆಯಾಟವಯ್ಯ ಆ ನಾರಾಯಣ ನಾರಾಯಣ ಅಂಬುಜನಾಭನ ಅಂತ್ಯವಿಲ್ಲದಾತನ ಜನಾಭನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ ಕಿಲೀಲಯ ತುಂಬು ಮಾಯವಯ್ಯ ಇಲೀಲಯ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡಿಸುವ ಬೊಂಬೆಯಾಟವಯ್ಯ ಆ ಜಗವಜ್ರುಜಿಸಿ ಗತಿ ಸೂತ್ರವನಾಡಿಸಿ ನಗು ನಗುತಾ ಕುಣಿಸಿ ಮಾಯೆ ಬೀಸಿ ರಾಗದ ಭೋಗದ ಉರಿಯೊಳು ಸಿಲುಕಿಸಿ ರಾಗದ ಭೋಗದ ಉರಿಯೊಳು ತಿಳಿಸಿ ಆ
ಗೊಮ್ಮೆ ಈ ಗೊಮ್ಮೆ ಆಡಿಸಿ ತಾಕುಣಿವ ಆ ಗೊಮ್ಮೆ ಈ ಗೊಮ್ಮೆ ಆಡಿಸಿ ತಾಕುಣಿವ ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡಿಸುವ ಬೊಂಬೆಯಾಟವಯ್ಯ ಆ ನಾರಾಯಣ ನಾರಾಯಣ ನೀ ಸಾಕಿ ಸಲಹೆ ಸ್ವಾರ್ಥವೇನು ನೀ ಸಾಕಿ ಸಲಹೆ ಸ್ವಾರ್ಥವೇನು ನೀ ಕಾಡಿ ಕನಲೆ ಆಂತರ್ಯವೇನು ನೀ ಕಾಡಿ ಕನಲೆ ಆಂತರ್ಯವೇನು ಇಳಿ ಹೇಳಯ್ಯ ಒಳ ಮರ್ಮ ತೋರಯ್ಯ ತಿಳಿ ಹೇಳಯ್ಯ ಒಳ ಮರ್ಮ ತೋರಯ್ಯ ನಳಿನಾಚ ನಿರ್ಣಯ ಸಂಕಲ್ಪವೇನಯ್ಯ ನಳಿನಾಕ್ಷ ನಿರ್ಣಯ ಸಂಕಲ್ಪವೇನಯ್ಯ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡಿಸುವ ಬೊಂಬೆಯಾಟವಯ್ಯ ಆ ನಾರಾಯಣ ನಾರಾಯಣ ಬಂ ಬಂ ಬವಹರನೆ ಬವ ಸುತನೆ ಭುವನಾದಿ ನಾಯಕ ಬಂ 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 ಶಂಕರ ಬಂ 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 ಶಂಕರ ಬಂ 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 ಬವಹರನೆ ಬವಸುತನೆ ಭುವನಾದಿ ನಾಯಕ ಬಂ 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 ಶಂಕರ ಬಂ 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 ಶಂಕರ ಬಂ 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 ಬವಹರನೆ ಬವ ಸುತನೆ ಗೋರಾ ವಿನಾಯಕ ಬಂ 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 ಶಂಕರ ಬಂ 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 ಶಂಕರ ಬಂ 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 ಗೌರಿ ಪತೆ ಹರ ಪರಮೇಶ ಗಿರಿಜೇಶ ಸಂಬ ಸದಾಶಿವ ಮಹೇಶ್ವರ ಸಂಬ ಸದಾಶಿವ ಮಹೇಶ್ವರ ಗೌರಪತೆ ಹರ ಪರಮೇಶ ಗಿರಿಜೇಶ ಸಂಬ ಸದಾಶಿವ ಮಹೇಶ್ವರ ಸಂಬ ಸದಾಶಿವ ಮಹೇಶ್ವರ ಬಂ 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 ಬವಹರನೆ ಬವಸುತನೆ ಓನಾ ವಿನಾಯಕ ಬಂ 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 ಶಂಕರ ಬಂ 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 ಶಂಕರ ಬಂ ಜಯ ಜಯ ನಮಃ ಪಾರ್ವತಿಪತಿಯೇ ಹರ ಹರ ಮಹಾದೇ ಶಂಭೋ ನಮಃ ಪಾರ್ವತಿಪತಿಯೇ ಹರ ಹರ ಮಹಾದೇ ಶಿವ ನಮಃ ಪಾರ್ವತಿಪತಿಯೇ ಹರ ಹರ ಮಹಾದೇ ಸಾರಥಿ ಮಹಾಪ್ರಭೋ ನಾನು ಶಿವನ ಕೈಲಾಸವನ್ನು ಪ್ರವೇಶ ಮಾಡಿಕೊಂಡು ಬರುವೆನು ಅಲ್ಲಿಯವರೆಗೂ ನೀನು ಇಲ್ಲಿಯೇ ಕುಳಿತು ಕ್ಷಣಕಾಲ ವಿಶ್ರಮಿಸು ಅಪ್ಪಣೆ ಮಹಾಪ್ರಭೋ ಬೃಂಗೇಶ್ವರ ಅಂದೇಶ್ವರ ಯಾರೋ ಕೈಲಾಸ ಪ್ರವೇಶ ಮಾಡಲು ಬರುವಂತಿದೆ ಅವರನ್ನು ಒಳಗೆ ಬಿಡಕೂಡದು ನಂದೀಶ್ವರ ಬೃಂಗೇಶ್ವರ ನಮ್ಮಂತಹ ಶೂರರು ಇರುವಲ್ಲಿ ಯಾರು ತಾನೇ ಕೈಲಾಸ ಪ್ರವೇಶ ಮಾಡುವರು ಇದು ನಾನೇ ಪ್ರವೇಶ ಮಾಡುತ್ತಿರುವೆನು ಹೊರೆಯಲ್ಲಿ ಬಿಡಿ ಗೌರಿ ಹೊರದೊಳೆನ್ನನು
ಕಡದೊಳೆನ್ನನು ಕಡದರೀಗ ಕಡವೆ ಬೇಗ ಬಿಡಿದಾರಿಯ ಕಡದರೀಗ ಕಡವೆ ಬೇಗ ಬಿಡಿದಾರಿಯ ನಾನು ಅರಣಮಾವನು ಶಿವನ ತಾಣಲೆಂದು ನಾನು ಜವದಿ ಬಂದೆನು ಜವದಿ ಬಂದೆನು ನಾನು ಜವದಿ ಬಂದೆನು ಹರಣಮಾವನಾದರೆ ಹರಿಹರಾದಿ ಸುರರು ಎನಗೆ ಸರಿ ಸಮಾನರೆ ಹರಿಹರಾದಿ ಸುರರು ಎನಗೆ ಸರಿ ಸಮಾನರೆ ಮುರಿಯದಿರುವೆನೆ ಮುರಿಯದಿರುವೆನೆ ಸೇವಂದರೆ ಎಲೆ ಈ ಹುಡುಗರೆ ಮೊದಲು ದಾರಿಯನ್ನು ಬಿಡಿ ಕೃಷ್ಣ ಎಷ್ಟು ಮಾತ್ರಕ್ಕೂ ನಿನ್ನನ್ನು ಒಳಕ್ಕೆ ಬಿಡುವುದಿಲ್ಲ ಏಕೆಂದರೆ ಪರಮೇಶ್ವರನ ಆಜ್ಞೆ ನಮಗಿಲ್ಲ ಆದ್ದರಿಂದ ನಿನ್ನನ್ನು ಒಳಕ್ಕೆ ಬಿಡುವುದಿಲ್ಲ ಮೊದಲು ಆಚೆಗೆ ನೋಡಿ ಕೃಷ್ಣ ಏನು ಈ ದಕ್ಷ ಬ್ರಹ್ಮನಿಗೂ ಶಿವನಾಜ್ಞೆ ಮೃಡನ ಕೋಣಲೆಂದು ಬಂದಿರುವ ನನ್ನನ್ನು ತಡೆಯಬೇಡಿ ಮೊದಲು ದಾರಿಯನ್ನು ಬಿಡಿ ಭ್ರಷ್ಟರೇ ಖಂಡಿತವಾಗಿಯೂ ನಿನ್ನನ್ನು ಒಳಕ್ಕೆ ಬಿಡುವುದಿಲ್ಲ ಏಕೆಂದರೆ ಆ ಪರಮೇಶ್ವರನಾಜ್ಞೆ ನಮಗಿಲ್ಲ ಎಲೈ ಮಧಾಂಧರೆ ಈ ಧರೆಯೊಳಗೆ ದಕ್ಷ ಪ್ರಜೇಶ್ವರ ನಿಲ್ಲಿಸಿಕೊಂಡ ನಿಮ್ಮ ಸದಾಶಿವನಿಗೆ ಮಾವನಾಗಬೇಕು ಮೊದಲು ದಾರಿಯನ್ನು ಬಿಡಿ ಭ್ರಷ್ಟರೇ ಓಹೋ ನೀನು ದಕ್ಷ ಪ್ರಮುಖನು ಹೌದು ಆತ್ಮನಿಂದಲೇ ಇಷ್ಟು ಪ್ರತಾಪ ಹರಣಿಗೆ ಮಾವನಾದರೆ ಇಂತಹ ದುರ್ಲಭಾವವೇ ಛೇ ಒಳಕ್ಕೆ ಬಿಡುವುದಿಲ್ಲ ಮೊದಲು ಆಚೆಗೆ ನೋಡಿ ಪ್ರಶ್ನ ಎಲೈ ದ್ವಾರ ಪಾಲಕರೇ ಹರಿ ಅಥೋ ಸುರಾರಿಗಳೆಲ್ಲರೂ ಈ ದಕ್ಷ ಬ್ರಹ್ಮನಿಗೆ ಅಧೀನರು ಸರ್ವರು ನನ್ನ ಸ್ವತಂತ್ರರು ಇದನ್ನರಿಯದೆ ನೀವು ನನ್ನನ್ನು ನಿರಾಕರಿಸುತ್ತಿರುವ ನಿಮ್ಮ ಕೈಗಳನ್ನು ಈಗಲೇ ಛೇದಿಸಿಬಿಟ್ಟೇನು ಸಾಕು ನಿಲ್ಲಿದು ಊಟ ಏಕೆ ದಣಿಯುವೆ ನಮ್ಮನ್ನು ನಿರಾಕರಿಸಿ ಕೈಲಾಸ ಪ್ರವೇಶ ಮಾಡಲು ಹರಿಹಜಾದಿಗಳಿಂದಲೂ ಸಾಧ್ಯವಿಲ್ಲ ನಮ್ಮನ್ನು ನಿರಾಕರಿಸಿ ನೀನು ಕೈಲಾಸ ಪ್ರವೇಶ ಮಾಡಿದರೆ ನೀನು ದಕ್ಷನೇ ಸರಿ ಭ್ರಷ್ಟ ಹಾಗಾದರೆ ನೋಡುತ್ತೀರಿ ಆ ಪರಮೇಶ್ವರನಿಂದಲೇ ಆಜ್ಞೆಯನ್ನು ಪಡೆದು ಬರುತ್ತೇನೆ ಮಹಾದೇವ ಸದಾಶಿವ ಶಂಭೋ ನಮೋ ಶಿಶುಪಾಲ ನಮೋ ಶಂಭೋ ನಮೋ ಶಿಶುಪಾಲ ನಮೋ ತ್ರಿಪುರಾಂತ ಶೌರಿ ನಮೋ ಶಂಭೋ ನಮೋ ಶಿಶುಪಾಲ ನಮೋ ತ್ರಿಪುರಾಂತ ಶೌರಿ ನಮೋ ಶಂಭೋ ನಮೋ ಶಿಶುಪಾಲ ನಮೋ ಪರಮೇಶ ಪಾಹಿ ಪಾವನ ಸುಜನ ಜೀವನ ಪಾಹಿ ಪಾವನ ಸುಜನ ಜೀವನ ಭಕ್ತ ಜನವನ ಶಂಕರ ಶಿವ ಭಕ್ತ ಜನವನ ಶಂಕರ ಶಿವ ಶಂಭೋ ನಮೋ ಶಿಶುಪಾಲ ನಮೋ ಶಂಭೋ ನಮೋ ಶಿಶುಪಾಲ ನಮೋ ತ್ರಿಪುರಾಂತ ಚೌರಿ ನಮೋ ಶಂಭೋ ನಮೋ ಶಿಶುಪಾಲ ನಮೋ ಪರಮೇಶ ಗಂಗಾಧರ ಭ
ಫಲಮೃಕುಂಡನ ಪಾಲುಪ ಚುಂಬನ ಫಲಮೃಕುಂಡನ ಪಾಲುಪ ಚುಂಬನ ಕಾಲನ ಶೂಲದೇವಿ ಸದಾಶಿವ ಕಾಲನ ಶೂಲದೇವಿ ಸದಾಶಿವ ಶಂಭೋ ನಮೋ ಶಿಶುಪಾಲ ನಮೋ ಶಿವ ಶಂಭೋ ನಮೋ ಶಿಶುಪಾಲ ನಮೋ ತ್ರಿಪುರಾಂತಕ ಶೌರಿ ನಮೋ ಶಂಭೋ ನಮೋ ಶಿಶುಪಾಲ ನಮೋ ಮಹಾದೇವ ಗಂಗಾಧರ ಇದೇ ಮಹಾದೇವನು ಮೌನದಿಂದಲೇ ಕುಳಿತಿರುವನಲ್ಲ ಇರಲಿ ಈ ಮಹಾದೇವನು ಎಚ್ಚರಗೊಳ್ಳುವುದರೊಳಗಾಗಿ ಈ ಕೈಲಾಸವನ್ನೆಲ್ಲ ಹಾಗೆಯೇ ಸುತ್ತಿ ಬರುತ್ತೇನೆ ಎಂದು ರಂಗಿಸುವುದು ಕೈಲಾಸ ಕದನವು ರಂಗಿಸುವುದು ಎಂದು ರಂಗಿಸುವುದು ಕೈಲಾಸ ನಗರವು ಎಂದು ರಂಗಿಸುವುದು ಸಾಧೋಳಿಂದು ಮೆರೆಯುವ ನಾಂತು ಶಿವ ಸಂಭೋಗದಿಂದಲೇ ಹಂತ ಸಾಧೋಳಿಂದು ಮೆರೆಯುವ ನಾಂತು ಶಿವ ಸಂಭೋಗದಿಂದಲೇ ಹಂತ ಸಾಂತತನ ವೈಭವವು ಇನ್ನೆಲ್ಲೂ ಕಾಣೆನು ಜಗದಲ್ಲಿ ಎಂದು ರಂಗಿಬೋದು ಕೈಲಾಸ ನಗರ ಎಂದು ರಂಗಿಬೋದು ಎಲ್ಲಿ ನೋಡಲು ಬಿಲ್ವರು ವೃಕ್ಷಗಳಲ್ಲಿ ಶಿವ ಸಂಭೋಗದಿಂದಲೇ ಎಲ್ಲಿ ನೋಡಲು ಬಿಲ್ವರು ವೃಕ್ಷಗಳಲ್ಲಿ ಶಿವ ಸಂಭೋಗದಿಂದಲೇ ಎಲ್ವ ಶಿವನ ವೈಭವ ಜಗದಲ್ಲಿ ಎಂದು ರಂಗಿಬೋದು ಕೈಲಾಸ ನಗರ ಎಂದು ರಂಗಿಬೋದು ಅಬ್ಬ ಈ ಕೈಲಾಸವನ್ನು ಎಷ್ಟು ವರ್ಣಿಸಿದರೂ ತೀರದಲ್ಲ ನನ್ನ ಪ್ರಿಯ ಪುತ್ರಿಯಾದ ಗೌರಿದೇವಿಯ ಪುಣ್ಯವನ್ನು ಎಷ್ಟು ವರ್ಣಿಸಿದರೂ ಸಾಲದು ಎಲ್ಲಿ ನೋಡಿದರಲ್ಲಿ ಬಿಲ್ವ ವೃಕ್ಷಗಳು ಅಲ್ಲಲ್ಲಿ ಕುಳಿತಿರುವ ಶಿವಗಣ ಸಮೂಹವು ಸಾಲು ಸಾಲಾಗಿ ನಿಂತಿರುವ ಈ ಪರ್ವತಗಳು ಇವುಗಳನ್ನು ನೋಡುತ್ತಿದ್ದರೆ ದಕ್ಷ ದಕ್ಷ ಆ ಭೂಸ್ವರ್ಗ ಪಟ್ಟಣವನ್ನು ಬಿಟ್ಟು ಈ ಕೈಲಾಸದಲ್ಲಿಯೇ ಕುಳಿತು ಉಳಿತು ಶಿವನಾಮವನ್ನು ಮಾಡು ಎಂದು ನನ್ನ ಅಂತರಾತ್ಮವು ಹೇಳಿತು ಜಡೆಯಲ್ಲಿ ಗಂಗೆಯನ್ನು ಧರಿಸಿ ಕೊರಳಲ್ಲಿ ನಾಗನನ್ನು ಧರಿಸಿ ತೊಡೆಯಲ್ಲಿ ಈ ನನ್ನ ಪ್ರಿಯ ಪುತ್ರಿಯಾದ ಗೌರಿದೇವಿಯನ್ನು ಧರಿಸಿರುವ ಈ ಮಹಾದೇವನ ಭಾಗ್ಯವೇ ಭಾಗ್ಯವಲ್ಲವೇ ಮಹಾದೇವ ಗಂಗಾಧರ ಗೌರೀಶ ಜಟಾಧರ ಲೋಕೇಶ್ವರ ಇದೋ ಈ ದಕ್ಷನಿಂದ ವಂದನೆಗಳಿವೆ ಇದೇನಿದು ಮಹಾದೇವನು ಇನ್ನೂ ಮೌನದಿಂದಲೇ ಕುಳಿತಿರುವನಲ್ಲ ಮತ್ತೊಮ್ಮೆ ಪ್ರಾರ್ಥಿಸಿ ನೋಡಿ ಪೊರೆಯಬೇಕು ಪ್ರಾರ್ಥಿಪೆನು ಭಕ್ತ
ಪರಾಧೀನ ಪೊರೆಯಬೇಕು ಪ್ರಾರ್ಥಿಸೆನು ಪೊರೆಯಬೇಕು ಪ್ರಾರ್ಥಿಸೆನು ಭಕ್ತ ಪರಾಧೀನ ಪೊರೆಯಬೇಕು ಪ್ರಾರ್ಥಿಸೆನು ಎಲ್ಲರನ್ನು ಪೊರೆವ ಬಲ್ಲಿದ ಮಹೇಶ ಎಲ್ಲರನ್ನು ಪೊರೆವ ಬಲ್ಲಿದ ಮಹೇಶ ಕಾಲ ತಾಲ ಈಶಾ ಶೈಲಜ ಮಹೇಶ ಕಾಲ ಕಾಲ ಈಶಾ ಶೈಲಜ ಮಹೇಶ ಪೊರೆಯಬೇಕು ಪ್ರಾರ್ಥಿಸೆನು ಭಕ್ತ ಪರಾಧೀನ ಪೊರೆಯಬೇಕು ಪ್ರಾರ್ಥಿಸೆನು ದಿನಾರಿಗೆ ಒಳಿದೆ ಧನವಾರ ಸದೆದೆ ದಿನಾರಿಗೆ ಒಳಿದೆ ಧನವಾರ ಸದೆದೆ ದಿನಾರಿಗೆ ಒಳಿದೆ ಧನವಾರ ಸದೆದೆ ದಿನಾರಿಗೆ ಒಳಿದೆ ಧನವಾರ ಸದೆದೆ ಮಹಾದೇವ ಅಲ್ಲಾದ್ರ ಸದೆದೆ ಮುನಿವರ ರಮನದು ಆನಂದದಿ ನಿಂತೆ ಮುನಿವರ ರಮನದು ಆನಂದದಿ ನಿಂತೆ ಪೊರೆಯಬೇಕು ಪ್ರಾರ್ಥಿಸೆನು ಕಂದ ಪರಾಧೀನ ಪೊರೆಯಬೇಕು ಪ್ರಾರ್ಥಿಸೆನು ಗಂಗಾಧರ ಸರ್ವೇಶ್ವರ ಪರಮೇಶ್ವರ ಈ ದಕ್ಷನ ವಂದನೆಗಳಿರಲಿ. ನಾನು ಇಷ್ಟು ವಿಧ ವಿಧವಾಗಿ ಬೇಡಿದರು ಈ ಮಹಾದೇವನು ಮೌನದಿಂದಲೇ ಇರುವನಲ್ಲ. ಇದಕ್ಕೆ ಕಾರಣವೇನಿರಬಹುದು? ಇರಲಿ ಇರಲಿ, ಇಲ್ಲಿಯೇ ಕ್ಷಣಕಾಲ ನಿಂತು ಕಾದು ನೋಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನು
ಎರಡು ಮುಹೂರ್ತವಾದರೂ ಈಶನು ಮಾತನಾಡದೆ ಮೌನವಿದ್ದಿರುವುದಲ್ಲ. ಈ ದಕ್ಷ ಪ್ರಜೇಶ್ವರ ಪರಿಭಯಂಕರ ಜಗದೀಶ್ವರ ತ್ರಿಮೂರ್ತಿಗಳಲ್ಲಿ ಜ್ಯೇಷ್ಠ ನೆನೆಸಿರುವ ನಾನು ಈ ತಿರುಕನ ಮನೆಗೆ ಬಂದರೆ ಇವನು ನನ್ನನ್ನು ಮಾತನಾಡಿಸದೆ ಮೌನದಿಂದಲೇ ಕುಳಿತಿರುವನಲ್ಲ, ಇವನಿಗೆಷ್ಟು ದುರಹಂಕಾರವಿರಬಹುದು? ಓ ಮಹಾನಂದ, ಎಲೋಯಿ ಗೌರಿ, ನಾನು ನಿನ್ನ ತಂದೆ ದಕ್ಷ ಪ್ರಜೇಶ್ವರ ಹರಿವೀರ ಭಯಂಕರ ಲೋಕಕ್ಕೆ ಸರ್ವೇಶ್ವರ. ನಿನ್ನ ಮನೆಗೆ ಬಂದರೆ ತಂದೆಯಾದ ನನ್ನನ್ನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವೆಯೇನೇ ಗೌರಿ? ನಿನಗೆಷ್ಟು ಅಹಂಕಾರವಿರಬಹುದು? ಆ ಶಿವನ ತೊಡೆಯ ಮೇಲೆ ಬೆಲ್ಲ ಹೊಡೆಯುವ ಕಲ್ಲಿನಂತೆ ಮೌನವಾಗಿ ಕುಳಿತಿರುವೆಯ. ಎಲೋಯಿ ಗೌರಿ, ಇಂದಿಗೆ ಈ ನಿನ್ನ ಐಶ್ವರ್ಯವು ಹಾಳಾಗಿ ಹೋಗಲಿ. ತ್ರಿಲೋಕಾದೀಶ್ವರನಾದ ನಾನು ಈ ಭ್ರಷ್ಟನನ್ನು ಕರೆಯಲೇ ಬಂದದ್ದು ತಪ್ಪಾಯಿತು. ಸಾರಥಿ ಎಲ್ಲಿರುವೆ? ಬೇಗನೆ ಬಾ. ಅಪ್ಪನೇ ಮಹಾಪ್ರಭು, ಈ ಭ್ರಷ್ಟನನ್ನು ಕರೆಯಲು ಬಂದದ್ದೇ ತಪ್ಪಾಯಿತು. ಇಂದು ಮೊದಲುಗೊಂಡು ಯಾರಾದರೂ ಸರಿಯೇ ನಮ್ಮ ಭೂಸ್ವರ್ಗ ಪಟ್ಟಣದಲ್ಲಿ ಶಿವ ಎಂದವರ ನಾಲಿಗೆಯನ್ನು ಸೀಳಿಬಿಟ್ಟೇನು ಜೋಕೆ. ಮಹೇಶ ಸಿಗಿವೆ ಕ್ಷಣದಲ್ಲಿ ಬಾ ಶಿವನ, ಸಿಗಿವೆ ಕ್ಷಣದಲ್ಲಿ ಬಾ ಶಿವನ, ದಕ್ಷ ಬ್ರಹ್ಮನಾದ ನನ್ನ ಕಣಗಿದ ಮಹಮ್ಮದ್ದು ಸಿಗಿವೆ ಕ್ಷಣದಲ್ಲಿ ಬಾ ಶಿವನ. ಕೈಲಾಸ ಗಡಗಡ ನಡುಗಿಸಿ ಆ ನಿನ್ನ ಸೂಳ ಕಡಿದು ಮುರಿದು ಎಸೆ, ಆ ನಿನ್ನ ಡಮರುಗ ಒಡೆದು ಮುರಿದು ಈ ನಂದು ನಂಗಿದೋ ನದೇ ಸಿ ಆ ನಿನ್ನ ಕೈಲಾಸ ಗಡಗಡ ನಡುಗಿ ಆ ನಿನ್ನ ಸೂಳ ಕಡಿದು ಮುರಿದು ಎಸೆ, ಆ ನಿನ್ನ ಡಮರುಗ ಒಡೆದು ಬಿಸು ಹೈ ಲೋಸ ಗಡಗಡ ನಡುಗಿಸಿ ಬ್ರಹ್ಮದರು ತಿರ ವಿಷ್ಣುರಳಿಗು ತಿರ ಎಲ್ಲರೂ ಎಲ್ಲಿ ಹೋದರೇನು ನಿನ್ನ ಉಳಿದು ದಕ್ಷ ಬ್ರಹ್ಮನಾದ ನನ್ನ ಕಣಕಿನ ಮಧನ್ ಮತ್ತದು ಸಿಗಿವೆ ಕ್ಷಣದಲ್ಲಿ ಬರಶಿವನ ಸಿಗಿವೆ. ಮದಾಂದ ಕೆಲವೋ ತಿರುಗ ಭಿಕ್ಷುಕನನ್ನು ಕರೆಯಲು ಬಂದದ್ದೇ ನಾನು ತಪ್ಪಾಯಿತು. ನಾನೇನು ಇವನ ಮನೆಯಲ್ಲಿ ಕುಳಿತುಕೊಳ್ಳಲು ಬಂದಿದ್ದೇನೆ? ನಾನೇನಾದರೂ ಈ ಗೊರವನ ಮನೆಯಲ್ಲಿ ಕುಳಿತುಕೊಳ್ಳಲು ಬಂದಿರುವೆನೆ? ಅಥವಾ ಇವನು ತಿರಿದ ಅನ್ನವನ್ನೇನಾದರೂ ನಾನು ಬೇಡಲು ಬಂದಿರುವೆನೆ? ಇವನಾವ ಮರ್ಯಾದಸ್ಥನೆಂದು ನಾನು ಇಲ್ಲಿಗೆ ಬಂದೆನು. ಇವನು ಅಂತಹ ಪರಾಕ್ರಮಶಾಲಿಯಾಗಿದ್ದರೆ ಆ ರಾವಣನಿಗೆ ಹೆಂಡತಿಯನ್ನು ಕೊಡುತ್ತಿದ್ದರೆ, ಇವನು ಅಂತಹ ಬಲವಂತನೇ ಆಗಿದ್ದರೆ ಆ ಭಸ್ಮಾಸುರನಿಗೆ ಹೆದರಿ ಉರಿಗಣ್ಣನ್ನಿಟ್ಟು ರಜತಾತ್ರಿಯಗಿರಿಯಲ್ಲಿ ಹೋಗಿ ಏಡಿಯಂತೆ ಹಡಗಿ ಕುಳಿತುಕೊಳ್ಳುತ್ತಿದ್ದರೆ, ಇವನು ಅಂತಹ ಮರ್ಯಾದಸ್ಥನೇ ಆಗಿದ್ದರೆ ಭಕ್ತರಿಗೆ ಹೊಲಿದು ಭಕ್ತರ ಕಾಲಿಂದ ಹೊರಗಿಕೊಳ್ಳುತ್ತಿದ್ದರೆ, ಕ್ಷೇಮದಾಂದ ನೀನು ಅದಾವ ಮರ್ಯಾದಸ್ಥನೆಂದು ನಾನು ಇಲ್ಲಿಗೆ ಬಂದೆನು. ಮಾವನಾದ ನಾನು ನಿನ್ನ ಮನೆಗೆ ಬಂದರೆ
ಮಾತನಾಡಿಸದೆ ಗೌರವವನ್ನು ಕೊಡದೆ ಮೌನದಿಂದಿರುವ ನಿನ್ನನ್ನು ಏನೆಂದು ಕರೆಯಬೇಕು? ಮಾವನಾದ ನಾನು ಇವನ ಮನೆಗೆ ಬಂದರೆ ಭಾವಿಸದೆ ಮೌನವಂತು ಸುಮ್ಮನಿರುವನೆ. ಮಾವನಾದ ನಾನು ಇವನ ಮನೆಗೆ ಬಂದರೆ ಭಾವಿಸದೆ ಮೌನವಂತು ಸುಮ್ಮನಿರುವನೆ. ಸುಮ್ಮನಿರುವನೆ ಹಳೆಯರೊಳಗೆ ಅದ ಮನೆಯನ್ನು ನಿನ್ನ ಕೇಳಿದನ ಹಳೆಯರೊಳಗೆ ಅದ ಮನೆಯನ್ನು ನಿಂದು ಕೇಳಿದನ ಧರೆಯೊಳಿವನ ಪ್ರೆಸರ ನಾನು ಅಳಿಸಲಿದ್ದನ ಅಳಿಸದೇ ನಾನು ಅಳಿಸದಿದ್ದನಂದ ಭಾವನಾದ ನಾನು ಇವನ ಮನೆಗೆ ಬಂದರೆ ಭಾವಿಸದೆ ಮೌನವಂತ ಸುಂದರಿರುವನೆ. ಮಾವನಾದ ನಾನು ಇವನ ಮನೆಗೆ ಬಂದರೆ ಭಾವಿಸದೆ ಮೌನವಂತು ಸುಮ್ಮನಿರುವನೆ. ಸುಮ್ಮನಿರುವನೆ ಇವನು ಸುಮ್ಮನಿರುವನೆ. ಸುಮ್ಮನಿರುವನೆ ಇವನು ಸುಮ್ಮನಿರುವನೆ. ಓ ಮಲಾಂಗ ಇರಲಿ, ಈಗಲೇ ಹೋಗಿ ಯೋಗವನ್ನು ಸಾಧಿಸಿ ಈ ತುರುಕ ಶಿವನ ಹೆಸರನ್ನು ಅಡಗಿಸುತ್ತಿದ್ದ ಮೇಲೆ ಈ ತ್ರಿಜಗಾದೀಶ್ವರನೆಂದು ಹೆಸರೇಕೆ? ಸಾರಥಿ ಮಹಾಪ್ರಭು, ಬೇಗನೆ ರಥವನ್ನು ನಮ್ಮ ಭೂಸ್ವರ್ಗ ಪಟ್ಟಣಕ್ಕೆ ತಿರುಗಿಸು. ಅಪ್ಪಣೆ ಮಹಾಪ್ರಭು. ಹಳೆ ಮದಾಂತ, ನಿನ್ನನ್ನು ಇಲ್ಲಿಯವರೆಗೆ ಬಿಟ್ಟಿದ್ದು ನಮ್ಮ ತಪ್ಪು. ಮೊದಲು ಆಚೆಗೆ ನೋಡಿ. ಬಂದು ಹಿಂದಕ್ಕೆ ಹೋದರಲ್ಲ ದೇವ. ದಾಕ್ಷಾಯಿಣಿ, ನಿಮ್ಮ ತಂದೆ ತ್ರಿಜಗಾದೀಶ್ವರ, ಅಂತಹ ಅವರಿಗೆ ನನ್ನಂತಹ ದಿಗಂಬರನು ಕಾಣಿಸುವನೆ. ಏನು ಕಾರ್ಯಕ್ಕೆ ಬಂದು ಇದ್ದನು? ಯಾತಕ್ಕೋಸ್ಕರ ಬಂದು ಇದ್ದನು? ನನಗೇನು ತಾನೇ ತಿಳಿಯುವುದು ದಾಕ್ಷಾಯಿಣಿ? ಪರಮೇಶ್ವರ ದೇವಿ, ಯಾಕೆ ಮಾತಾಡಲಿಲ್ಲ? ಪರಮಾತ್ಮ, ಯಾಕೆ ಮಾತಾಡಲಿಲ್ಲ? ಮಹದೇವ ಪ್ರಾಣೇಶರೇ, ಯಾಕೆ ಮಾತಾಡಲಿಲ್ಲ? ತಂದೆಯು ಬಂದೀಗ ಹಿಂದಕ್ಕೆ ಪೋಲರು. ಪರಮಾತ್ಮ, ಮಹದೇವ ಪ್ರಾಣೇಶರೇ, ಯಾಕೆ ಮಾತಾಡಲಿಲ್ಲ? ಪರಮಾತ್ಮ ದೇವಿ, ನಮ್ಮ ತಂದೆಯವರು ಬಂದು ಎರಡು ಮುಹೂರ್ತದವರೆಗೂ ನಿಂತಿದ್ದರು, ಯಾಕೆ ಬಂದಿರಿ ಬಾ ಎಂದು ಮಾತನಾಡಿಸಲಿಲ್ಲವಲ್ಲ, ಕಾರಣವೇನು ಪರಮಾತ್ಮ? ದಾಕ್ಷಾಯಿಣಿ ಹೇಳು, ಏನು ಕೇಳು? ಕೇಳಲೆ ದಾಕ್ಷಾಯಿಣಿ, ಕೇಳಲೆ ದಾಕ್ಷಾಯಿಣಿ. ಪರಮಾತ್ಮ, ಕೇಳಲೆ ದಾಕ್ಷಾಯಿಣಿ, ಕೇಳಲೆ ದಾಕ್ಷಾಯಿಣಿ. ಗೌರಿದೇವಿ, ನಿಮ್ಮ ತಂದೆಯು ಯಾವ ಕಾರ್ಯಕ್ಕೆ ಬಂದು ಇದ್ದನು? ಯಾತಕ್ಕೋಸ್ಕರ ಬಂದು ಇದ್ದನು? ನನಗೇನು ತಾನೇ ತಿಳಿಯುವುದು? ದೇವಿ, ಪರಮಾತ್ಮ, ನಿಮ್ಮ ತಂದೆಯ ತ್ರಿಜಗಾದೀಶ್ವರ ದಕ್ಷ ಪ್ರಜೇಶ್ವರ ನಿಮ್ಮ ಅಹಂಕಾರದಿಂದ ಕೆಡುನುಡಿಗಳಾಡಿ ನನ್ನನ್ನು ಬೈದುಕೊಂಡು ದಡದಡನೆ ಹೋಗಿರುವನು. ಹೋಗಲೇಳು ದೇವಿ, ನನ್ನ ನೇನು ತಾನೇ ಮಾಡಬಲ್ಲನು. ಪರಮಾತ್ಮ ದೇವಿ, ಜನನ ತಾಯ ಪಿತನ ಕಾರ್ಯವು ಏನು? ಪರಮಾತ್ಮ, ಜನನ ತಾಯ ಪಿತನ ಕಾರ್ಯವು ಏನು?
ಮಹದೇವ ಪ್ರಾಣೇಶರೇ ಮಾತಾಡಲಿಲ್ಲ. ಪರಮಾತ್ಮ ದೇವಿ ಎಷ್ಟೇ ಆದರೂ ತಮಗೆ ತಮ್ಮ ಮಂದಿ ಮಾರ್ಬಲದ ಮೇಲೆ ಇರುವ ದೃಷ್ಟಿಯು ನಮ್ಮ ತಂದೆಯವರ ಮೇಲೆ ಎಲ್ಲಿಂದ ಬರಬೇಕು ಪರಮಾತ್ಮ? ದಾಕ್ಷಾಯಿಣಿ ಪರಮಾತ್ಮ, ನಮ್ಮ ಮಂದಿ ಮಾರ್ಬಲದ ಮೇಲಿದ್ದ ಆ ದೃಷ್ಟಿಯು ನಿಮ್ಮ ತಂದೆಯ ಮೇಲೆ ಇದ್ದರೆ ಸುಟ್ಟು ಬಸವೀಕೃತನಾಗುತ್ತಲಿದ್ದ. ಮಾವನೆಂಬುವ ಮರ್ಯಾದೆಯಿಂದ ಬಿಟ್ಟು ಕಳಿಸಿರುವೆನು. ಮಾತನಾಡಿಸಲಿಲ್ಲವೆಂಬ ಅನುಮಾನವನ್ನು ಬಿಡು ದಾಕ್ಷಾಯಿಣಿ. ಅನುಮಾನ ಬೇಕೆಂದರೆ ನಮ್ಮ ತಂದೆಯವರು ಏತಕ್ಕಾಗಿ ಬಂದಿದ್ದರು, ಯಾವ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದರು, ನನ್ನನ್ನು ಸಹ ಮಾತನಾಡಿಸದೆ ಹೋಗಿರುವುದರಿಂದ ಸಂಶಯ ಪರಮಾತ್ಮ. ದಾಕ್ಷಾಯಿಣಿ ಪರಮಾತ್ಮ, ದಾಕ್ಷಾಯಿಣಿ ಯಾಕೆ ಬಂದನೋ ತಿಳಿಯನೋ ದೇವಿ, ಆ ದೇವಿ ಪರಮಾತ್ಮ ನಿನ್ನಯ ವಿಧನ ನಿನ್ನಯ ತಿಳಿಯದು ದೇವಿ, ದಾಕ್ಷಾಯಿಣಿ ಪರಮಾತ್ಮ ನಿಮ್ಮ ತಂದೆಯನ್ನು ಮಾತನಾಡಿಸಿದರೂ ಮರ್ಯಾದೆ ಬರುತ್ತಿರಲಿಲ್ಲ. ದಾಕ್ಷಾಯಿಣಿ ಪರಮಾತ್ಮ, ಹೆಣ್ಣು ಕೊಟ್ಟರೆ ತನಗಿಂತಲೂ ಧನಿಕರ ಮನೆಗೆ ಕೊಡಬೇಕು, ಹೆಣ್ಣು ತರಬೇಕಾದರೆ ತನಗಿಂತಲೂ ಬಡವರ ಮನೆಯಲ್ಲಿ ತರಬೇಕು. ದೇವಿ ಪರಮಾತ್ಮ, ನಿಮ್ಮ ತಂದೆ ತ್ರಿಜಗಾದೀಶ್ವರ, ನಾನಾದರೂ ಭಿಕ್ಷಾಪಾತ್ರ. ನಮ್ಮಂತ ಅವರು ನಿಮ್ಮ ತಂದೆಯಂತ ಅವರನ್ನು ಮಾತನಾಡಿಸಬಾರದು ದೇವಿ. ಇಂದಿಗೆ ನಿಮ್ಮ ತಂದೆಯ ಋಣವನ್ನು ಬಂದವು ತೀರಿದಂತೆ ತಿಳಿಯದಾಕ್ಷಾಯಿಣಿ ಪರಮಾತ್ಮ. ದೇವಿ, ನಮ್ಮ ತಂದೆಯವರ ಋಣವೇ ದೇವ? ಹೌದು ದೇವಿ. ಪ್ರಿಯ ಕೈಯ ಬೀಟೆಯ ಜಗದೀಶ ಕೈಯ ಬೀಟೆಯ ಪರಮಾತ್ಮ. ತಾವೇ ಹೀಗಂದ ಮೇಲೆ ಮಿಕ್ಕುಳಿದವರ ಪಾಡೇನು? ಜಗದ್ರಕ್ಷಕನಾದ ನೀನೇ ಈ ರೀತಿ ಹಠ ಮಾಡಿದರೆ ಮಿಕ್ಕುಳಿದವರ ಪಾಡೇನು ಪರಮಾತ್ಮ? ದಾಕ್ಷಾಯಿಣಿ ಪರಮಾತ್ಮ, ನಿಮ್ಮ ತಂದೆಯನ್ನು ಮಾತನಾಡಿಸಲು ನನ್ನ ಕ್ರೋಧವನ್ನು ಬಿಡು. ನಿಮ್ಮ ತಂದೆಯ ಪಾಡು ಮುಂದೆ ಏನಾಗುವುದೋ ನೋಡು. ಗೌರಿದೇವಿ ಪರಮಾತ್ಮ, ನಿಮ್ಮ ತಂದೆಯ ಮೇಲೆ ನನಗೆ ಕೋಪವಿಲ್ಲ. ನಿಮ್ಮ ತಂದೆಯೇ ನನ್ನನ್ನು ನಿಂದಿಸಿ ಬೈದುಕೊಂಡು ದಡದಡನೆ ಹೋಗಿರುವನು. ಹೋಗಲೇಳು ದೇವಿ, ನನ್ನನ್ನು ಏನು ತಾನೇ ಮಾಡಬಲ್ಲನು ಪರಮಾತ್ಮ? ದಾಕ್ಷಾಯಿಣಿ, ಮಾನವ ಜೀವನ ಮೋಹಾಂಧಕಾರ
ಪರಮದಳು ತಿಳಿವಾ ಪರಮದಳು ಶಾಶ್ವತ ಮನದಳು ತಿಳಿವಾ ತನ್ನದೆಲ್ಲದೆಲ್ಲಾವುದು ಜಗದೆ ಪರಮಾತ್ಮ ಸರ್ವರನ್ನೂ ಕಾಪಾಡಬೇಕಾಗಿರುವ ತಾವೇ ಈ ರೀತಿ ಮಾತನಾಡಿದರೆ ಸರಿಯೇ? ಸರ್ವರನ್ನೂ ಕಾಪಾಡುವ ಭಾರ ತಮ್ಮದು ಪರಮಾತ್ಮ. ದಾಕ್ಷಾಯಿಣಿ, ಪರಮಾತ್ಮ ನಿಮ್ಮ ತಂದೆಯಲ್ಲಿ ಭಕ್ತಿ ಸೂಕ್ತಗಳಿದ್ದರೆ ಸರ್ವರು ಆತನನ್ನು ಭಾವಿಸುವರು. ಆತನಲ್ಲಿ ಅಹಂಕಾರವು ತುಂಬಿ ತುಳುಕಾಡುತ್ತಿದ್ದರೆ ತಾನಾಗಿ ತಾನೇ ಕೆಡುವನು ದಾಕ್ಷಾಯಿಣಿ. ಹಾಗಲಿ ಪರಮಾತ್ಮ.